ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಏನು ನಿನ್ನೆ ಬಂದ್ ಘೋಷಣೆಯಾಗಿತ್ತು. ತದನಂತರ ಎಲ್ಲೋ ಒಂದ್ ಕಡೆ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗ್ಬಿಟ್ಟಿದೆ. ಮಠ ಮತ್ತು ದೇವಾಲಯದ ದೇವಸ್ಥಾನದ ನಡುವೆ ಒಂದಿಷ್ಟು ವೈಷಮ್ಯ, ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಉಂಟಾಗಿದ್ದಾವೆ. ಇದರ ನಡುವೆ ಚೈತ್ರಾ ಕುಂದಾಪುರ ಹೆಸರು ಎಲ್ಲ ಕಡೆ ಸುದ್ದಿ ಮಾಡ್ತಾ ಇದೆ. ಚೈತ್ರಾ ಕುಂದಾಪುರ ಹಿಂದೂಪರ ಹೋರಾಟಗಾರರು ಅಂತ ಹೇಳಿಕೊಂಡಂತಹ ಆ ಯುವತಿ ಅನೇಕ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡೋ ಮೂಲಕ ಎಲ್ಲೋ ಒಂದ್ ಕಡೆ ಕಿಡಿಯನ್ನ ಹಚ್ಚಿದ್ರ ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಹಾಗೇನೆ ಹಿಂದೂಪರ ಹೋರಾಟಗಾರರು ಹಿಂದೂ ಧರ್ಮದ ಪರ ಹೋರಾಟ ಮಾಡ್ತಾರೆ, ಹಿಂದೂಗಳನ್ನ ರಕ್ಷಿಸುವಂತ ಕೆಲಸ ಮಾಡ್ತಾರೆ ಅನ್ನೋದಾದ್ರೆ ಹಿಂದೂಗಳೇ ಕಚ್ಚಾಡಿದ್ಯಾಕೆ, ಒಬ್ಬರ ಮೇಲೆ ಒಬ್ರು ಎರಗಿದ್ಯಾಕೆ, ಒಬ್ಬರ ಮೇಲೆ ಒಬ್ರು ಕತ್ತರಿಸುವಂತ ಸಿಟ್ಟು ಯಾಕೆ, ಹಾಗಾದ್ರೆ ಹಿಂದೂ ಧರ್ಮದಲ್ಲಿ ಒಡಕಿದೆ, ಭಿನ್ನಾಭಿಪ್ರಾಯ ಇದೆ ಅಂತ ಇವರೇ ಹೇಳ್ಕೊಟ್ಟಂಗಾಗುತ್ತಲ್ವಾ. ಈ ರೀತಿಯ ನಡವಳಿಕೆಯಿಂದ ಇವರು ಜನರ ಮನಸ್ಸನ್ನ ಬದಲಾಯಿಸೋದಕ್ಕೆ ಹೇಗೆ ಸಾಧ್ಯವಾಗುತ್ತೆ? ಇವರ ನಡವಳಿಕೆಯೇ ಪ್ರಶ್ನಾರ್ಹವಾಗಿರುವಾಗ ಇವರು ಯಾವ ರೀತಿ ಮತ್ತೊಬ್ಬರನ್ನ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಇದರ ಜೊತೆಗೆ ಚೈತ್ರಾ ಕುಂದಾಪುರ ಅನೇಕ ವಿವಾದಗಳನ್ನ ನಾನು ಮಾಡಿದ್ದಾರೆ ಅಂತ ಎಲ್ಲ ಹೇಳಿದೆ. ಸೊ ಚೈತ್ರಾ ಕುಂದಾಪುರ ಅನೇಕ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡೋದ್ರಲ್ಲಿ ನಿಸ್ಸೀಮರಾಗಿದ್ದಾರೆ. ಹಾಗೇನೆ ಅವರು ಒಂದ್ ಕಡೆ ಹೇಳ್ತಾರೆ, ನನ್ನ ಮೇಲೆ ಎಷ್ಟು ಕೇಸ್ ಆದ್ರೂ ಬರಲಿ, ನಮ್ಮಂತ ಹಿಂದೂಪರ ಹೋರಾಟಗಾರರಿಗೆ ಈಗ ಡಿಗ್ರಿ ಸ್ನಾತಕೋತ್ತರ ಪದವಿಗಳು ಹೇಗೋ ಹಾಗೆ ನಮ್ಮ ಕಡೆ ನಮ್ಮ ಮೇಲೆ ಕೂಡ ಎಷ್ಟು ಕೇಸ್ ಬರುತ್ತೋ ಅಷ್ಟು ನಾವು ಡಿಗ್ರಿ ಪಡೆದಿದ್ದೀವಿ, ಉತ್ತೀರ್ಣರಾಗಿದ್ದೀವಿ, ಅಷ್ಟು ನಾವು ಪಾರಂಗತರಾಗಿದ್ದೀವಿ ಅಂತ ಅರ್ಥ ಅಂತ ಹೇಳ್ತಾರೆ. ಇಂತಹ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡುವಂಥದ್ದು, ಬಾಯಿಗೆ ಬಂದಂತೆ ಹರಟುವಂಥವರನ್ನ ನೀವು ನಿಜವಾಗ್ಲೂ ದೇಶಭಕ್ತೆ, ನಿಜವಾಗ್ಲೂ ಹಿಂದೂಪರ ಹೋರಾಟಗಾರತಿ ಅನ್ನೋದಾದ್ರೆ ಯಾವುದು ಅಂಕೆ ಇಲ್ವಾ, ಮಾತಾಡೋದಕ್ಕೆ ಯಾವುದೇ ರೀತಿ ಕೂಡ ಇತಿಮಿತಿ ಇಲ್ವಾ, ಹಾಗಾದ್ರೆ ಯಾರು ಯಾರನ್ನ ಬೇಕಾದ್ರೂ ಹೇಗಾದ್ರೂ ಟಾರ್ಗೆಟ್ ಮಾಡಬಹುದು, ಯಾರು ಯಾರನ್ನ ಬೇಕಾದ್ರೂ ಹೇಗಾದ್ರೂ ಮಾತನಾಡಬಹುದು, ಅದಕ್ಕೆ ನೀವು ಧರ್ಮ ದೇವರನ್ನ ತಂದು ಕೂರಿಸ್ತೀರಾ, ಜನಸಾಮಾನ್ಯರನ್ನ ನೀವು ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತೀರನ್ನಾದ್ರೆ ಹಿಂದೂ ಪರ ಹೋರಾಟಗಾರರು, ಸನಾತನ ಧರ್ಮವನ್ನು ಉಳಿಸಿಕೊಂಡು ಬಂದಂತ ನಮ್ಮ ನಡುವಿರುವಂತಹ ಹೋರಾಟಗಾರರು ಇಂಥ ಪುಂಡರು ಪೋಕರಿಗಳು ಮಾತನಾಡುವಂತ ವಿಚಾರದಲ್ಲಿ ನೀವ್ ಯಾಕೆ ಮಧ್ಯಪ್ರವೇಶ ಮಾಡಲ್ಲ, ಅವ್ರನ್ನ ಯಾಕೆ ತಡೆಯುವಂತ ಪ್ರಯತ್ನ ಮಾಡ್ತಾ ಇಲ್ಲ? ಇವರ ಪುಂಡಾಟ, ಇವರ ಹೋರಾಟ, ಇವರ ಹೊಡೆದಾಟದಿಂದಾಗಿ ನಿನ್ನೆ ಇಡೀ ದಿನ ಶ್ರೀಕ್ಷೇತ್ರ ಬಂದ್ ಆಗಿತ್ತು, ಕುಕ್ಕೆ ಫುಲ್ ಬಂದ್ ಆಗಿತ್ತು, ಕುಕ್ಕೆಗೆ ಬರುವಂತ ಎಲ್ಲ ಭಕ್ತರಿಗೂ ಕೂಡ ತೊಂದರೆ ಆಯ್ತು, ಅಲ್ಲಿರುವಂತ ನಿವಾಸಿಗಳಿಗೆ ತೊಂದರೆ ಆಯ್ತು, ಇದಕ್ಕೆಲ್ಲ ಯಾರು ಹೊಣೆ? ಹಾಗಾದ್ರೆ ಮಾತೆತ್ತಿದ್ರೆ ಬೇರೆ ಧರ್ಮದವರು ಬಂದು ಅಟ್ಯಾಕ್ ಮಾಡ್ತಾರೆ ಹಿಂದೂಗಳ ಮೇಲೆ ಅಂತಾರೆ. ಹಿಂದೂಗಳೇ ಕಚ್ಚಾಡ್ತಾ ಇದ್ದಾರೆ, ಹಿಂದೂಗಳೇ ಕಚ್ಚಾಡೋ ಮೂಲಕ ಹಿಂದೂ ಧರ್ಮವನ್ನ ಎಲ್ಲೋ ಒಂದ್ ಕಡೆ ಒಂದ್ ರೀತಿಲಿ ವೀಕ್ ಮಾಡೋದಕ್ಕೆ ಹೋಗ್ತಿದ್ದಾರೆ. ನೀವು ಈಗಲೇ ತಡೆಯೋದಿಲ್ಲ ಅನ್ನೋದಾದ್ರೆ ಇನ್ ಯಾವಾಗ ತಡೀತೀರಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಬರ್ತಾ ಇದೆ. ಇನ್ನು ಮಾತು ಅನ್ನುವಂಥದ್ದು ಯಾವತ್ತೂ ಕೂಡ ಒಂದು ಮಾತು ಯಾವುದೇ ಒಂದು ಎದುರಿಗಿರುವಂತಹ ವ್ಯಕ್ತಿಗೆ ಅದು ಯಾವ ರೀತಿ ನಾಟುತ್ತೆ ಅಥವಾ ಯಾವ ರೀತಿ ಅವ್ರಿಗೆ ನಾನು ಬಯ್ಯೋ ಭರದಲ್ಲಿ ಏನ್ ಮಾತಾಡ್ತೀನಿ ಅನ್ನುವಂಥದ್ದು ಕೂಡ ಅರಿತು ಮಾತನಾಡುವಂತಹ ವ್ಯಕ್ತಿಗಳು ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ಯಾಕಂದ್ರೆ ಚೈತ್ರಾ ಕುಂದಾಪುರ ಬಹಳಷ್ಟು ವಿಚಾರಗಳಲ್ಲಿ ಸುದ್ದಿಯಾಗಿದ್ದಾರೆ. ಎಸ್ ಸತೀಶ್ ಅಂತ ಕಾಲರ್ ಇದ್ದಾರೆ, ನಮಸ್ಕಾರ. ನಮಸ್ಕಾರ ಸತೀಶ್ ಅವರೇ, ಹೇಳಿ. ಹಾ ನಮಸ್ಕಾರ. ಇದನ್ನ ಕೇಳುವಾಗ ನನ್ಗೆ ಒಂದ್ಸಲ ಹಿಂದೂಗಳೇ ಹಿಂದೂಗಳೇ ಹೊರಟಿದ್ದಾರಲ್ಲ, ಅದೇ ನಮ್ ಕೇಳುವಾಗ್ಲೇ ನಾಚಿಕೆ ಆಗುತ್ತೆ, ಬೇಸರವಾಗುತ್ತೆ ಅಲ್ವಾ? ಹೌದೌದೌದು. ಇದು ಕಾರಣ ಏನ್ ಗೊತ್ತಾ? ಆ ಮಠಕ್ಕೂ ಮತ್ತು ಮೂಲ ಒಂದು ಸರ್ಕಾರದ ಸುಪ್ಪದಿಯಲ್ಲಿದೆ, ಒಂದು ಪ್ರೈವೇಟ್ ಆಗಿ. ಅದ್ರಲ್ಲಿ ನರಸಿಂಹ ಒಂದು ಮಠ ಅಂತ ಇದೆ, ಅದ್ರದ್ದು ಕೈವಾಡ ಇದೆ. ಅವರು ಏನ್ ಗೊತ್ತಾ, ಸರಿಯಾಗಿ ಇವತ್ತು ಯಾರು ಇನ್ಕಮ್ ಟ್ಯಾಕ್ಸ್ ಯಾರಾದ್ರೂ ನೋಡ್ತಾ ಇದ್ರೆ ಸರಿಯಾಗಿ ಇನ್ಕಮ್ ಟ್ಯಾಕ್ಸ್ ಹೋಗಿ ಮಠದ ರೈಡ್ ಮಾಡಿ ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ತೆರಿಗೆ ವಂಚನೆ ಮಾಡ್ತಾ ಇದ್ದಾರೆ ನರಸಿಂಹಸ್ವಾಮಿ ಮಠದವರು. ಯಾಕಂತ ಹೇಳಿದ್ರೆ ಅವರದ್ದೇ ಕೈವಾಡ, ಮತ್ತು ಬಿಟ್ರೆ ಮೂಲ ಮಟ್ಟದಾಗ್ಲಿ ಏನ್ ಒಂದು ಸರ್ಕಾರದ ಸುಪ್ಪತ್ತಿಗೆ ನಿಜವಾಗಿ ದೇಗುಲವನ್ನು ಪಡೆದ ಸರ್ಕಾರ ತಪ್ಪೇ ಪಡಿಬಾರ್ದಿತ್ತು. ದೇವರ ಭಯ ಏನಾದ್ರೂ ಇರ್ಬೇಕು, ಇವ್ರಿಗೆ ಕಾನೂನು ಭಯ ಅಂತೂ ಇಲ್ಲ, ದೇವರ ಭಯ ಇಲ್ಲ. ಆಗಿದೆ ಗೊತ್ತ, ಅವ್ರವ್ರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದ್ಗೋಸ್ಕರ ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಹೌದು. ಓಕೆ ಸತೀಶ್, ಸತೀಶ್ ನನ್ ಪ್ರಶ್ನೆ, ಈಗ ಮಠ ಮತ್ತು ದೇವಸ್ಥಾನ ನಡುವೆ ರಾಜಕೀಯ ಆಗ್ತಾ ಇದೆ, ಅವರೆಲ್ಲ ದುಡ್ಡು ನುಂಗ್ತಾ ಇದಾರೆ ಒಂದಿಷ್ಟು ಅಂತೆಲ್ಲ ಹೇಳಿದ್ರಲ್ಲ, ಈಗ ಚೈತ್ರಾ ಕುಂದಾಪುರ ಕುಂದಾಪುರ ಮೂಲದವರು ಕುಕ್ಕೆಗ್ ಬರ್ತಾರೆ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ, ದೇವಸ್ಥಾನ ಎಲ್ಲ ಹಿಂಗ್ ಮಾಡ್ತಾರೆ, ನಿಮ್ಗದು ಸರ್ಪ ಸಂಸ್ಕಾರ ವಿಧಿವಿಧಾನವಾಗಿಲ್ಲ, ಅದು ಚೆನ್ನಾಗಿರಲ್ಲ, ಎಲ್ಲ ಸಾಮೂಹಿಕವಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಅವರು ಅನೇಕ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅವ್ರು ಇನ್ನೊಂದು ವಿಡಿಯೋ ಇದೆ, ಅದರಲ್ಲಿ ಹೇಳ್ತಾರೆ
ನಾವು ಹಿಂದೂ ಪರ ಹೋರಾಟಗಾರರಿಗೆ ಎಷ್ಟು ಕೇಸ್ ನಮ್ಮ ಮೇಲೆ ಬೀಳುತ್ತೋ ಅಷ್ಟ್ರ ಮೇಲೆ ನಾವು ಉತ್ತೀರ್ಣರಾಗಿದ್ದೀವಿ, ಅಷ್ಟ್ರ ಮೇಲೆ ನಮ್ ಡಿಗ್ರಿ ಸಿಕ್ಕಿದೆ ಅನ್ನುವಂತ ಲೆವೆಲ್ಗೆ ನಮ್ಗಿರುತ್ತೆ. ನಮ್ಮ ಮೇಲೆ ಕೇಸ್ ಬಂದಷ್ಟು ಕೂಡ ನಾವು ಪರಿಣಿತರಾಗ್ತೀವಿ, ನಾವು ಡಿಗ್ರಿ ಪಡೆದಂತೆ ನಮ್ಗೆ ಅದೊಂದು ರೀತಿಲಿ ಮರ್ಯಾದೆ ಅಂತ. ನೀವು ಒಪ್ತೀರಾ ಇದನ್ನ? ನಾನು ಒಪ್ಪೋದಿಲ್ಲ. ಅವಳೆ ಆ ಅಮ್ಮನಿಗೆ ಏನಾಗಿದೆ ಗೊತ್ತಾ? ಹೇಳ್ತೇನೆ ಕೇಳಿ. ಇದು ಪಬ್ಲಿಸಿಟಿ ಕೊಟ್ಟಷ್ಟು ಅವರಿಗೆ ಪಬ್ಲಿಕ್ ಗಿಮಿಕ್ ಅಂತಾರೆ ಗೊತ್ತಾ. ಇವಾಗ ಶ್ರುತಿ ಹರಣ ಮಾಡಿದಾರಲ್ಲ ಮೀಟು ಆರಪ್ಪ, ಇದು ಅಂತಾರ ಕೆಲವರು ಹಿಂದೂಗಳಿಗೆ ಒಂದು ಒಂದು ಚಟ ಇದೆ ಪಬ್ಲಿಸಿಟಿ ಅಂತ. ಒಂದು ಎಲ್ಲ ಮಾಧ್ಯಮದವರು ಅವರಿಗೆ ಒಂದು ಫೈರ್ ಬ್ಯಾಂಡ್ ಅಂತ ಕೊಟ್ಟಿರ್ತಾರಲ್ಲ ಅನಂತ್ ಕುಮಾರ್ ಹೆಗ್ಡೆಗೆ ಮತ್ತೆ ಇಂಥವ್ರಿಗೆಲ್ಲ. ಇವಳಿಗೆ ನಾನ್ ಕೇಳ್ತಾ ಇರೋದು ಪ್ರಚಾರದ ಗಿಮಿಕ್ ಇದು. ಆಯ್ತಾ, ನಾನು ಏನು ಮಾಡಿದ್ರು ಜನ ಬರ್ತಾರೆ, ಏನ್ ಹೇಳಿದ್ರು ನಡೆಯುತ್ತೆ, ಯಾರು ಕೇಳೋರಿಲ್ಲ ಅಂತ ಜೋರಿದೆ. ನಾನು ಹಿಂದೂ ಸಂಘಟನೆ ಅವ್ರದ ಒಂದು ವಿಷಯ ಹೇಳ್ತೇನೆ ಕೇಳಿ. ಏನಂತ ಹೇಳಿದ್ರೆ, ಇವಾಗ ಒಂದು ನಾನು ಮುಖ್ಯಸ್ಥಾನ ಆದ್ರೆ, ಒಂದು ಬಜರಂಗ ದಳ ಅಥವಾ ಶ್ರೀರಾಮ ಸೇನೆ ಅಥವಾ ಯಾವ್ದ್ರ ಒಂದು ಮುಖ್ಯಸ್ಥಾನ ಆದ್ರೆ ನಾನು ಏನ್ ಮಾಡ್ತೇನೆ ಹೇಳಿದ್ರೆ, ನನ್ನ ಮನೆಯಲ್ಲಿ ಎಲ್ಲರೂ ಇರ್ತಾರೆ, ನಾನು ಅವರಿಗೆ ಮುಂತಾಗಿ ಹೋರಾಟ ಮಾಡಿ ಅಂತ ಹೇಳೋದಿಲ್ಲ. ಇನ್ನೊಬ್ಬರ ಮನೆ ಹೆಣ್ಣು ಮಕ್ಕಳನ್ನ ಅಥವಾ ಹುಡುಗರನ್ನ ಮಾಡಿ ನಾವೆಲ್ಲ ಇದ್ದೇವೆ ಪ್ರತಿಭಟನೆಗಂತೆ ಹೇಳ್ತೇವೆ. ಇವರು ಸ್ವಂತ ಹೆಣ್ಣು, ನಾನು ಮುಖಂಡರಿಗೆ ನೇರವಾಗಿ ಪ್ರಶ್ನೆ ಮಾಡ್ತೇನೆ. ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ನೀವು ರಕ್ಷಣೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ಮೇಲೆ ನೀವು ಬೇರೆಯವರನ್ನ ಪ್ರೇರೇಪಣೆ ನೀಡಬಾರ್ದು, ಅದು ಪ್ರಚೋದನೆ ನೀಡಬಾರ್ದು. ನೀವು ಮೊದ್ಲು ನಿಮ್ಮ ಮನೆ ಹೆಣ್ಮಕ್ಕಳನ್ನ ಕಲ್ಸಿ ಅಲ್ವಾ? ಯಾರಿದ್ದಾರೆ ಅವರನ್ನ ಪ್ರೇರೇಪಣೆ ಮಾಡಿ. ಈಗ ಏನಾಗುತ್ತೆ, ಅವರು ಸಾಯ್ತಾ ಇದ್ದಾರೆ, ಇವ್ರ ಏನ್ ಮಾಡ್ತಾರೆ, ಅವ್ರ ನಾಲ್ಕು ದಿವಸ ಪ್ರತಿಭಟನೆ ಮಾಡ್ತಾರೆ, ಮತ್ತೆ ಫೇಸ್ಬುಕ್ ಅಲ್ಲಿ ಅದು ಇದ್ರಲ್ಲಿ ಹಾಗೆ ಹೀಗೆ ಅಂತ ಇದ್ ಮಾಡ್ತಾರೆ. ಕಡೆಗೆ ಅವರು ಮುಖಂಡರು ಯಾರೂ ಬರುವುದಿಲ್ಲ. ಯಾರಾದ್ರೂ ಮುಖಂಡರು ಸತ್ತಿದ್ದು ನೋಡಿದ್ದೀರಾ ನೀವು? ಇಲ್ಲಿ ಪ್ರಶಾಂತ್ ಪೂಜಾರಿ ಆಗಿರ್ಬೋದು, ಶರತ್ ಮಡಿಯೋಳ ಆಗಿರ್ಬೋದು, ಅಥವಾ ಇನ್ನಿತರ ಯಾವ್ದೋ ಹಿಂದೂ ಮುಖಂಡ ಹಿಂದೂ ಸಂಘಟನೆ ಕಾರ್ಯಕರ್ತರ ಆಗಿರ್ಬೋದು, ಮುಖಂಡರು ಏನ್ ಗೊತ್ತಾ, ಹಿಂದೂ ಇದ್ದ ಸಂಘಟನೆ ಅವ್ರು ಹೇಳಿಕೆ ಕೊಡೋದು ಮಾತ್ರ, ಪ್ರತಿಭಟನೆ ಮಾತ್ರ. ಅವ್ರು ಒಂದೂ ಕೆಲಸ ಮಾಡೋದಿಲ್ಲ. ಯಾಕೆ ಅವ್ರ ಮನೇಲಿ ಹೆಣ್ಮಕ್ಕಳನ್ನು ಮುಂದೆ ಕಲ್ಸಿ ಹೋರಾಟ ಮಾಡ್ಲಿ ನೋಡು? ಯಾಕೆ ಇವರನ್ನ ಅಮಾಯಕರನ್ನ ಒಂದು ಕೋಮು ದೇಶ ಇದನ್ನೆಲ್ಲ ಬಿತ್ತುತ್ತಾ ಇದ್ದಾರೆ ಇವರೆಲ್ಲ. ಜನ ಹಿಂದೂ ಸಮಾಜವನ್ನು ಒಡಿಬೇಕಂತ ಮಾಡ್ತಿದ್ದಾರೆ ನೋಡ್ರಿ. ಇವ್ರಿಗೆ ಅಷ್ಟು ಹಿಂದೂ ಧರ್ಮದ ಬಗ್ಗೆ, ಹಲೋ ಹೇಳಿ ಹೇಳಿ ಹೇಳಿ, ಹಿಂದೂ ಧರ್ಮದ ಬಗ್ಗೆ ಅಷ್ಟು ಗೌರವ ಇದ್ರೆ ಇವರು ಹಿಂದೂ ಧರ್ಮದಲ್ಲಿ ಆಗುವ ವೈಜ್ಞಾನಿಕ ವಿಚಾರಗಳನ್ನ ಹಿಂದೂ ಧರ್ಮೀಯರಿಗೆ ತಿಳಿಸಬೇಕು. ಹಿಂದೂ ಧರ್ಮ ಅಂತ ಹೇಳಿದ್ರೆ ಇನ್ನೊಂದು ಧರ್ಮವನ್ನು ಇನ್ನೊಂದು ಧರ್ಮದ ಮೇಲೆ ಅಟ್ಯಾಕ್ ಮಾಡೋದಲ್ಲ. ಪ್ರತಿ ಅನ್ಯಾಯ ಆದಾಗ ಪ್ರತಿಭಟನೆ ಮಾಡಿ. ಎಕ್ಸಾಕ್ಟ್ಲಿ ಕರೆಕ್ಟ್ ಕರೆಕ್ಟ್. ಇಲ್ಲ ಅದು ಏನು ಗೊತ್ತಾ, ನಮ್ಮ ಸಮಸ್ಯೆ ಏನ್ ಗೊತ್ತಾ ಸತೀಶ್ ಅವರೇ, ಹಿಂದೂ ಧರ್ಮವನ್ನ ಎಲ್ಲರೂ ಕೂಡ ಹಿಂದೂ ಪರ ಹೋರಾಟಗಾರ ಅಂತ ಹೇಳ್ಕೊಂಡು ಅವರವರಿಗೆ ಬೇಕಾದಂಗೆ ವ್ಯಾಖ್ಯಾನ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಬೇಕಾದಂಗೆ ಇದೇ ಹಿಂದೂ ಧರ್ಮ ಅಂತ ಹೇಳ್ತಾ ಇದ್ದಾರೆ. ಜನಕ್ಕೆ ಗೊತ್ತಿದೆ ಇದೆಲ್ಲವೂ ಕೂಡ ಯಾವ ರೀತಿ ನೀವು ಹೇಳ್ದಂಗೆ ಒಂದಿಷ್ಟು ಪ್ರಚಾರಕ್ಕೆ ಇರ್ಬೋದು, ರಾಜಕೀಯ ಉದ್ದೇಶ ಇರ್ಬೋದು, ಬೇರೆ ಬೇರೆ ಇರುತ್ತೆ, ಆದ್ರೆ ಇದಕ್ಕೊಂದು ಅಂತ್ಯ ಹಾಡ್ಬೇಕಲ್ವಾ? ಈ ರೀತಿ ಬಾಯಿಗೆ ಬಂದಂಗೆ ಹೊರಟವ್ರಿಗೆ ನೀವು ಹಾಗಾದ್ರೆ ಬ್ರೇಕ್ ಹಾಕಲ್ವಾ? ಹಿಂದೂ ಪರ ಸಂಘಟನೆಗಳು ಏನ್ ಮಾಡ್ತಿದ್ದಾವೆ ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಹಿಂದೂ ಪರ ಸಂಘಟನೆಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪಾಪದವರು ಬಲಿಯಾಗೋದು ಇದಕ್ಕೆ. ಮುಖಂಡರು ಏನಿಲ್ಲ, ಈಗ ಪ್ರತಿಭಟನೆ ಮಾಡ್ತಾರೆ, ನಾಲ್ಕು ದಿವಸ ಸುಮ್ನೆ ಇರ್ತಾರೆ ಫೇಸ್ಬುಕ್ ಅಲ್ಲಿ ಪ್ರಚಾರ. ಅವರು ಇವಾಗ ನೀವ್ ಹೇಳಿದ್ರೆ ಫೈರ್ ಬಾನ್ ಚೈತ್ರ ಅವರು ಹಾಗೆ ಹೇಳಿದ್ದಾರೆ ಹೀಗೆ ಹೇಳಿದ್ದಾರೆ ಅಂತ ಇದು ಬರುತ್ತೆ, ಸ್ಲೋಗನ್ ಬರುತ್ತಲ್ಲ ಫೈರ್ ಬ್ಯಾನ್ ಫೈರ್ ಬ್ರ್ಯಾಂಡ್ ಅಂತ ಕರೆಯೋದು. ಈಗ ಮತ್ತೊಂದು ಏನ್ ಗೊತ್ತಾ, ಇವಾಗ ಮತ್ತೊಂದು ಬರ್ಲಿಕ್ಕೆ ಶುರುವಾಗಿದೆ ಏನಂತ, ಸಾಧ್ವಿ ಹಾದಿಯಲ್ಲಿ ಸಾಗುತ್ತಿರುವ ಕುಂದಾಪುರದ ಫೈರ್ ಚೈತ್ರ. ಈ ಸ್ಲೋಗನ್ ಬರುವಾಗ ಅವ್ರಿಗೆ ಎಲ್ಲಿದ್ದೇನೆ ಅಂತ ಅರ್ಥ ಆಗುದಿಲ್ಲ. ಇವರಿಗೆ ಅಷ್ಟು ಸಮಸ್ಯೆ ಇದೆ. ಹಿಂದೂ ಮುಖಂಡ ಅವರು ಸಹ ಅವರ ಇಬ್ರು ಜೊತೆಗೆ ಸೇರಿ ಸಮಸ್ಯೆ ಏನಾಗಿದೆ ಅಂತ ಒಂದು ಚರ್ಚೆ ಮಾಡ್ಬೇಕಿತ್ತು. ಅದನ್ನ ರಸ್ತೆ ಬದಿಯಲ್ಲಿ ಒಂದು ಸಾರ್ವಜನಿಕ ಎದುರಲ್ಲಿ ಮಾತಾಡೋದಕ್ಕಾಗಿ. ಎಸ್ ಪ್ರಶಾಂತ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಪ್ರಶಾಂತ್ ಅವರೇ. ಏನಿಲ್ಲ ಮೇಡಮ್, ಈಗ ಅದು ಇದ್ರ ತೋರಿಸ್ತಾ ಇದ್ರಲ್ಲ, ಯಾವ್ದು ನಮ್ದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಈ ತರ ಆಗ್ತಿದೆ, ಭಕ್ತರು ಹಿಂದೂಗಳಿಗೆ ಯಾವುದೇ ರೀತಿ ಹಿಂದೂಗಳಿಗೆ
ಚೆನ್ನಾಗಿಲ್ಲ ಅಂತ ತೋರಿಸ್ತಾ ಇದ್ರಿ. ಅಲ್ಲ ಆಗಿರೋದ್ ಹೇಳ್ತಿದೀವಿ. ಹೌದೌದೌದು. ಅದನ್ನ ಈಗ ಈ ಟಾಪಿಕ್ ಯಾವಾಗ ಬಂತಂದ್ರೆ, ಮೊನ್ನೆ ನೀವು ಸುವರ್ಣ ಟಿವಿಯಲ್ಲಿ ಅವರು ಯಾರ್ದು ಅವರು ನಮ್ಮ ರಿಪೋರ್ಟರ್ ಇದಾರಲ್ಲ, ಹೆಡನ್ ಕ್ಯಾಮ್ರಾ ತಕೊಂಡೆ ಆ ಕಡೆ ಈ ಕಡೆ ಎಲ್ಲ ಕ್ಯಾಚ್ ಮಾಡ್ತಾರಲ್ಲ, ಸುವರ್ಣ ಟಿವಿ ಅವ್ರ ಮೇಡಮ್ ಹೆಸರು ಗೊತ್ತಿಲ್ಲ, ವಿಷಯ ಹೇಳಿ. ಒಂದು ವಿಷಯ ಏನಂದ್ರೆ, ಈ ಟಿವಿ ಮಾಧ್ಯಮ ಅಂದ್ರೆ ಜನರನ್ನ ಒಳ್ಳೆ ಅಭಿಪ್ರಾಯ ತರಬೇಕು. ಹೌದಾ? ಒಂದು ಅದರಿಂದ ಜನ ಅದರಿಂದ ಒಳ್ಳೆತನ ಕಲಿಬೇಕು. ಈಗ ಆ ದಿವಸ ಅವ್ರು ಹೋಗಿ ದೇವಸ್ಥಾನದವ್ರು ಯಾವ ತರ ಪೂಜೆ ಮಾಡ್ತಾರೆ, ಮತ್ತೆ ಮಠದವ್ರು ಯಾವ ತರ ಪೂಜೆ ಮಾಡ್ತಾರೆ ಅಂತ ಹೇಳಿ ಒಂದಲ್ಲ ಎರಡು ಎರಡು ಎರಡನೇ ಕ್ಯಾಮ್ರಾದಲ್ಲಿ ಎರಡಾರು ತರ ತೋರಿಸಿದ್ರು. ಅವ್ರು ನೋಡಿ ಅವ್ರು 19,000 ಮಾಡ್ತಾರೆ, ಇವ್ರು 400 ರೂಪಾಯಿ ಮಾಡ್ತಾರೆ ಅಂತ ಹೇಳಿ. ಅಲ್ಲ ಅದೀಗ ತಪ್ಪು ಅಂತ ಹೇಳ್ತೀರ ಬಿಡಿ, ಅದು ಅದು ಈಗ ಅವ್ರನ್ನ ಕೇಳಬೇಕು ನೇರವಾಗಿ. ಹೌದೌದು. ಅಲ್ಲ ಈಗ ಸ್ಟಾಪ್ ಅಲ್ಲಿ ಪ್ರಾರಂಭ ಆಗಿದ್ದೆ ಅಲ್ಲಿಂದ ಆಗಿದ್ರು. ಇದು ಈ ದೇವರ ಮಠದ ಈಗ ಏನ ಈಗ ಜಗಳ ಪ್ರಾರಂಭ ಆಗಿದೆ ಅಲ್ಲ, ಅದ ಆಗಿದೆ ಅಲ್ಲಿಂದ. ಇಲ್ಲಿ ತನಕ ಸುಬ್ರಹ್ಮಣ್ಯದಲ್ಲಿ ಯಥಾಸ್ಥಿತಿ ಭಕ್ತಾದಿಗಳು ಯಾವ ರೀತಿ ದರ್ಶನಕ್ಕೆ ಬರ್ತಿದ್ರು ಅದೇ ಪ್ರಕಾರವಾಗಿ ಭಕ್ತಾದಿಗಳು ಬಂದು ತಮ್ಮ ಸಮಸ್ಯೆಗಳನ್ನ ಮಾಡ್ಕೊಂಡು. ಈಗ ಈ ಎರಡು ತಂಡಗಳ ನಡುವೆ ಜಗಳ ಆಗತ್ತಲ್ವಾ? ಅಲ್ಲ ಈಗ ಎರಡು ತಂಡ ಆಗಿದೆ. ಯಾಕೆ ಅದು ಯಾಕಾಗಿತ್ತಂದ್ರೆ ನೀವು ಅವ್ರನ್ನ ಕೇಳ್ಬೇಕು ಇವಾಗ. ಆದ್ರೆ ಹೌದು, ಅದ್ರ ಉದ್ದೇಶ ಏನ್ ಗೊತ್ತಾ, ಇವ್ರು ಏನ ಈ ಮಧ್ಯೆ ಉದ್ದೇಶದಲ್ಲಿ ಏನಿದೆ ಅಂದ್ರೆ, ಯಾವುದೇ ಕಾರಣಕ್ಕೂ ದೇವಸ್ಥಾನದಲ್ಲಿ ಇಲ್ಲಿ ತನಕನು ಯಾವುದೇ ಡಿಸ್ಟ್ರಿಬ್ಯೂಟ್ ಇಲ್ಲ ಆಯ್ತು. ಎಲ್ಲರೂ ದೇವಸ್ಥಾನದಲ್ಲಿ ಎಲ್ಲರೂ ಭಕ್ತಿಯಿಂದ ಹೋಗಿ ಭಕ್ತಿಯಿಂದ ಎಲ್ಲ ಮಾಡ್ಕೊ ಬರ್ತಿದ್ರು. ಹೌದಾ? ಹೌದು. ಈಗ ಅವ್ರೆ ನೀವೇ ಅವ್ರೇನ್ ಹೇಳ್ತಿದ್ದಾರೆ ಸತೀಶ್ ಅವರು, ಇದು ಹಿಂದೂ ಧರ್ಮದಲ್ಲಿ ಅವರು ಆ ತರ ಮಾಡ್ತಿದ್ದಾರೆ ಹೆಣ್ಣು ಮಕ್ಕಳನ್ನ. ಅದೇ ಏಕೆ, ಯಾಕಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಒಂದೇ, ಎಲ್ಲಾ ದೇವರು ಒಂದಯ್ಯ. ಇಲ್ಲ ನೀವು ಎಲ್ಲ ನೀವು ನೋಡಿ ಪ್ರಶಾಂತ್ ಅವರೇ, ನೇರವಾಗಿ ವಿಚಾರಕ್ಕೆ ಬನ್ನಿ. ನಂಗೆ ನೀವು ತುಂಬಾ ತುಂಬಾ ಅಷ್ಟೊತ್ತು ಮಾತಾಡಕ್ಕೆ ಟೈಮ್ ಸಿಕ್ಕಲ್ಲ ನಿಮ್ಗೆ. ನನಗೊಂದು ನೇರವಾಗಿ ಪ್ರಶ್ನೆ ನಿಮ್ಗೆ, ನೇರ ಪ್ರಶ್ನೆ ನನಗೆ ನಿಮಗೆ, ನನ್ನ ನೇರ ಪ್ರಶ್ನೆ. ಸತೀಶ್ ಅವರು ಮಾತಾಡಿದ್ರು, ಅವ್ರು ಹೇಳಿದ ಪ್ರಶ್ನೆ ನಾನು ಒಪ್ತೀನಿ. ಹಿಂದೂ ಧರ್ಮದ ಹೆಸರಲ್ಲಿ ನೀವು ಏನೇನೋ ಮಾಡ್ತಿರಲ್ವಾ, ಯಾರ್ಯಾರು ಹೋರಾಟಗಾರ ಅಂತ ಅನ್ಕೊಂಡಿದಾರಲ್ವಾ ಹಿಂದೂ ಧರ್ಮದಲ್ಲಿ, ದೊಡ್ಡ ದೊಡ್ಡ ಹೋರಾಟಗಾರರು, ಅವ್ರ ಮನೆ ಹೆಣ್ಮಕ್ಳನ್ನ ಕಳಿಸ್ತಾರ ಅಂತ ಕೇಳ್ತಿದ್ದಾರೆ. ಅಂದ್ರೆ ಚೈತ್ರಾ ಕುಂದಾಪುರನಂತ ಹೆಣ್ಮಕ್ಳನ್ನ ದಾರಿ ತಪ್ಪಿಸೋ ಕೆಲಸ ಆಗ್ತಿದೆ, ಅವ್ರು ಪ್ರಚೋದಿಸ್ತಾ ಇದಾರೆ, ಅವ್ರು ಎಂತೆಂತ ಭಾಷಣ ಮಾಡಿದ್ರು ಕೂಡ ಅವ್ರು ಬೆನ್ ತಡ್ತಾ ಇದಾರೆ ಅಂತ ಅವ್ರು ಹೇಳಿದ್ರು. ನಾನು ಒಪ್ತೀನಿ, ನಿಮ್ಮ ಉತ್ತರ ಏನ್ ಹೇಳಿ? ನಮ್ಮ ಉತ್ತರ ಏನಂದ್ರೆ, ಚೈತ್ರ ಕುಂದಾಪುರ ಅವರು ಅವ್ರು ಏನ್ ಅಲ್ಲಿ ಏನ್ ಪ್ರತಿಬಿಂಬಿಸ್ಲಿಕ್ಕೆ ಹೋಗ್ತಿದಾರೆ ಅಂತ ಹೇಳಿದ್ರೆ, ನಾವೆಲ್ಲ ಹಿಂದೂ ಧರ್ಮದವರೇ, ನಾವ್ ಯಾರು ಕಚ್ಚಾಡೋದು ಬೇಡ, ನಾವು ದೇವಸ್ಥಾನ ಅನ್ನೋದು ಎಲ್ಲ ಒಂದೇ. ಅವ್ರು ಚೈತ್ರ ಕುಂದಾಪುರ ಅವರ ಅತಿಥ್ಯ ಏನಂದ್ರೆ, ಅವ್ರು ಆದ್ರೆ ನಾವೆಲ್ಲ ಒಂದೇ, ನಾವು ಯಾಕಾದ್ರೂ ಸುಮ್ಮನೆ ಇಲ್ಲಿ ಕಚ್ಚಾಡ್ಬೇಕು, ನಾವು ಎಲ್ಲ ಒಂದೇ ಅಂತ ಒಂದು ಇದ್ರ ಸಲುವಾಗಿ ಅವ್ರು ಅಲ್ಲಿ ಹೋಗಿದಾರೆ. ಅದೇ ಬಿಟ್ರೆ ಅದನ್ನ ಕೆಲವರು ಕೆಲವರು ಅದನ್ನ ಮಿಸ್ ಯೂಸ್ ಮಾಡ್ತಿದ್ದಾರೆ ಅಷ್ಟೇ. ಅವ್ರು ಚೈತ್ರ ಕುಂದಾಪುರ ಅವರು ನಮ್ಮ ಹಿಂದುತ್ವದ ಬಗ್ಗೆನೆ ಹೋರಾಡ್ತಿದ್ದಾರೆ ಬಿಟ್ಟರೆ ಅವರು ಇತರದ ಬಗ್ಗೆ ಹೋರಾಡ್ತಿಲ್ಲ. ಅವ್ರು ಹೋಗಿದ್ ಒಂದೇ ಉದ್ದೇಶ. ಇಲ್ಲ ಪ್ರಶಾಂತ್, ಪ್ರಶಾಂತ್ ಹಿಂದೂ ಪರ ಹೋರಾಟಗಾರತಿ ಅಲ್ಲ ಅಂತ ಹೇಳ್ತಾ ಇಲ್ಲ. ಹಿಂದೂ ಪರ ಹೋರಾಟಗಾರರಂತಹ ಜವಾಬ್ದಾರಿಯುತವಾದಂತಹ ಒಂದು ಹೆಸರನ್ನ ತಗೊಳ್ತಾ ಇದ್ದಾರೆ ಅಂದ್ರೆ ಜವಾಬ್ದಾರಿಯಾಗಿ ನಡ್ಕೋಬೇಕಾಗತ್ತೆ. ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಎಸ್ ವೀಕ್ಷಕರೇ, ನಗ ಚೈತ್ರ ಕುಂದಾಪುರ ಅವರ ವಿರುದ್ಧ ಪರ ವಿರೋಧ ವ್ಯಕ್ತವಾಗ್ತಾ ಇದೆ, ಆದ್ರೆ ಅವರ ವಿರುದ್ಧ ಎಲ್ಲರೂ ಕೂಡ ಯಾಕೆ ಅವರದೇ ಸಂಘಟನೆಯವರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಅವರ ಮಾತಿನ ವೈಖರಿ. ಚೈತ್ರ ಅವ್ರು ಹೇಗ್ ಮಾತಾಡ್ತಾರೆ ಒಂದ್ ಭಾಷಣದಲ್ಲಿ ನೋಡ್ಲೇಬೇಕು, ಬಂದು ನೋಡ್ಕೊಂಬರೋಣ. ಗುರುಪ್ರಸಾದ್ ಸಂಜನ ಮೇಲೆ ಇವತ್ತಿಗೂ ರೌಡಿ ಶೀಟರ್ ಅನ್ನುವಂತಹ ಕೇಸ್ ಗಳಿದೆ. ರೌಡಿ ಶೀಟರ್ ಒಬ್ಬನ ಮೇಲೆ ನಾನು ಹೊಡಿಲಿಕ್ಕೆ ಹೋಗ್ತೇನೆ ನಂತರ ಹಿರಿಯರು ಮೊದಲು ಕೇಳ್ತಾರೆ, ಬರಪ್ಪ ನಿನ್ನ ಮೇಲೆ ಎಷ್ಟು ಕೇಸ್ ಇದೆ ಅಂತ. ನಮಗೆ ಕೇಸ್ ಜಾಸ್ತಿ ಇದ್ದಷ್ಟು ನಮ್ಮ ಕ್ವಾಲಿಫಿಕೇಶನ್ ಜಾಸ್ತಿ ಅಂತ ಅರ್ಥ. ನಮ್ಮ ಪಿಯುಸಿಗಿಂತ ಡಿಗ್ರಿ ಜಾಸ್ತಿ ಕ್ವಾಲಿಫಿಕೇಶನ್, ಡಿಗ್ರಿಗಿಂತ ಪೋಸ್ಟ್ ಗ್ರಾಜುಯೇಷನ್ ಜಾಸ್ತಿ ಕ್ವಾಲಿಫಿಕೇಶನ್. ಹಾಗೆ 10, 12, 15, 20 ಕೇಸ್ ಹಾಕೊಂಡವರು ಅಂತಂದ್ರೆ ಜಾಸ್ತಿ ಕ್ವಾಲಿಫೈಡ್. ಇದು ಚೈತ್ರ ಅವರ ಮಾತಿನ ವರಸೆ. ಅಂದ್ರೆ ಹೆಚ್ಚು ಕೇಸ್ ಹಾಕೊಂಡಾಗ ನಾವು ಹೆಚ್ಚು ಕ್ವಾಲಿಫೈಡ್ ಆಗ್ತೀವಿ ಹಿಂದೂ ಪರ ಹೋರಾಟಗಾರರಾಗಿ ಅಂತ. ಹಾಗಾದ್ರೆ ಕೇಸ್ ಹಾಕೊಳ್ಬೇಕು ಅಂತಾನೆ ಹೋರಾಟ ಮಾಡ್ತಿದ್ದೀರಾ, ಒಂದ್ ಪ್ರಶ್ನೆ. ಎರಡನೇದಾಗಿ ಹಿಂದೂ ಪರ ಹೋರಾಟಗಾರರ ಉದ್ದೇಶ ಏನು ನಿಮ್ದು, ಹಾಗಾದ್ರೆ ಅಜೆಂಡಾ ಏನು? ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಬೆಂಕಿ ಹಚ್ಚಿ ಅದನ್ನ ಆ ಒಂದು ಗಲಾಟೆಯಲ್ಲಿ ಕೇಸ್ ಹಾಕೊಂಡು ನಾವು ಹಿಂದೂ ಪರ ಹೋರಾಟಗಾರರು ಅಂತ ಹೇಳೋದಾ? ಮೇಡಮ್ ನಮಸ್ಕಾರ, ನಾನು ಬಿವಿ ರಮೇಶ್ ಅಂತ ಬೆಂಗಳೂರು ಜಯನಗರದಿಂದ ಮಾತಾಡೋದು. ಹೇಳಿ ಬಿವಿ ರಮೇಶ್ ಅವರೇ. ಆಕ್ಚುಲಿ ನೇರವಾಗಿ ಹೇಳ್ಬೇಕು ಅಂತಂದ್ರೆ, ಅಲ್ಲಿ ಮಠದಲ್ಲಿ ಯಾವ ರೀತಿ ನಡೆಯ ಕುಕ್ಕೆನಲ್ಲಿ ಯಾವ ರೀತಿ ನಡೀತು ಅನ್ನೋದ ಸ್ಪಷ್ಟವಾದ ವಿಚಾರ ನನಗೆ ಗೊತ್ತಿಲ್ಲದೆ ಹೋದ್ರು ಕೂಡ ಇನ್ ಜನರಲ್ ಆಗಿ ಹೇಳ್ತೇನೆ. ಇದು ಮಠದ ಹತ್ರ ಹೋಗಿ ಅಥವಾ ದೇವಸ್ಥಾನ ಹತ್ರ ಹೋಗಿ ಈ ತರ ಗಲಾಟೆ ಮಾಡೋದ್ರಲ್ಲಿ ನಿಜವಾಗ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ನಿಜ ನಿಜ. ಆಮೇಲೆ ಒಂದೇನು ಅಂತಂದ್ರೆ,
ಆಕೆಗೆ ನಾನು ಚೈತ್ರ ಕುಂದಾಪುರ ನನ್ನ ಮಗಳ ಸಮಾನ ಇರ್ತಕ್ಕಂತ ಹುಡುಗಿಗೆ ನಾನು ಕೇಳ್ಕೊತೀನಿ, ಈ ತರ ನೀವು ಏಕದಮ್ ಗೊತ್ತು ವಿಚಾರ ನಿಮ್ಗೆ ಏನಾರ ಬಂತು ಅಂತ ತಕ್ಷಣ ಮಾಹಿತಿ ಬಂತು ಅಂತ ತಕ್ಷಣ ನೇರ ಅಲ್ಲಿ ಹೋಗಿ ಜಾಬ್ ಮೇಲೆ ಹಾಕೊಂಡು ಹೋಗೋದಲ್ಲ, ಅಲ್ಲಿ ಸ್ಥಳೀಯ ಮುಖಂಡರು ವಿಶ್ವಯುದ್ಧ ಪರಿಸ್ಥಿತಿ ಇರ್ಬೋದು, ಹಿಂದೂ ಧಾರಣ ವೇದಿಕೆ ಇರ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ಶಾಸಕರು ಇರ್ಬೋದು, ಹೀಗೆ ದೊಡ್ಡವರು ಯಾರು ಇಲ್ಲ ಪರಿಚಯ ಇರ್ತಕ್ಕಂಥ ಸ್ವಾಮಿಗಳ ಹತ್ರ ಹೋಗಿ ಈ ತರ ನಡೀತಿದೆಯಲ್ಲ ಅಂತ ಅವ್ರ ಹತ್ರ ಹೋಗಿ ಮಾಹಿತಿ ಕೊಟ್ಟು ಆ ದೊಡ್ಡವ್ರ ಮುಖಾಂತರ ಬಗೆಹರಿಸಬೇಕಿಲ್ಲ, ಎಲ್ಲವನ್ನೂ ಕೂಡ ಕೈ ಕಾನೂನನ್ನ ಕೈಗೆ ತಗೊಂಡು ಅಲ್ಲಿಗೆ ಹೋಗಿದ್ದೆ ತಪ್ಪು ಅಂತ ನಾನು ಅನ್ತೀನಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಆ ಒಂದು ಹೆಣ್ಣು ಮಗಳು ಆಗ್ಲೇ ಯಾರೋ ಒಬ್ರು ಮಾತಾಡ್ತಿದ್ರು ಉಡುಪಿಯವರು, ಅವ್ರ ಮನೆ ಹೆಣ್ಮಕ್ಳಾಗ್ಬಿಡ್ತಾರ ಅಂತ ಆತರ ಎಲ್ಲ ಮಾತಾಡಕ್ ಆಗೋದಿಲ್ಲ. ಒಂದ್ ಹೆಣ್ಣು ತನ್ನ ಸ್ವಂತ ಇದ್ರ ಮೇಲೆ ತಾನು ಬರ್ಬೇಕಾದ್ರೆ ತನ್ನ ಜೀವನ ಒತ್ತೆ ಇಟ್ಟು ಇವತ್ತು ರಾಜ್ಯದ ಮೂಲೆ ಮೂಲೆಗೂ ಹೋಗಿ ಗ್ರಾಮಕ್ಕೂ ಹೋಗಿ ನಮ್ಮ ಧರ್ಮದ ಬಗ್ಗೆ ವಿಚಾರವನ್ನು ಹೇಳ್ಕೊಂಡು ಬರ್ತಿರ್ತಕ್ಕಂತ ಒಂದು ಹೆಣ್ಣು ಮಗಳ ಧೈರ್ಯವನ್ನ ನಾವು ತಿಳಿಸಬೇಕಾಗತ್ತೆ. ಹಂಗದ್ ಮಾತ್ರಕ್ಕೆ ಮಾಡಿದ್ದೆಲ್ಲ ಸರಿ ಅಂತ ನಾನು ಹೇಳೋದಿಲ್ಲ, ಆಕೆಗೆ ಗುರಿ ಇದೆ, ಆದ್ರೆ ಗುರು ಯಾರು ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಅದು ಏನು ಅಂತಂದ್ರೆ ನಾವೆಲ್ಲ ಹಿಂದೂ ನಾವೆಲ್ಲ ವಿರುದ್ಧ ಅನಿಸ್ತಿದೆ ಸರ್, ಆಕೆಗೆ ಗುರುಗಳಿದ್ದಾರೆ ಗುರಿ ಇಲ್ಲ ಅಂತ. ಹಿಂದುತ್ವನೇ ಗುರಿ ಅಲ್ಲ ಸರ್, ನೀವು ಹಿಂದುತ್ವದ ಬಗ್ಗೆ ಏನ್ ತಿಳ್ಕೊಂಡಿದ್ದೀರಾ, ನೀವು ಅದನ್ನ ಹೇಗೆ ಕನ್ವೇ ಮಾಡ್ತೀರಾ ಅಂದ್ರೆ ಇಂಪಾರ್ಟೆಂಟ್ ಅಲ್ವಾ. ಈಗ ಹಿಂದೂ ಬಗ್ಗೆ ನಮ್ಗೆ ಅಭಿಮಾನ ಇದೆ ಅಂತ ನಮ್ ಮನಸ್ಸಲ್ಲಿ ಇಟ್ಕೊಂಡು ನಾವು ಬಾಯಿಗೆ ಬಂದಂಗೆ ಮಾತಾಡಿದಾಗ ನಮ್ಮ ಸಭ್ಯತೆ ಸಂಸ್ಕೃತಿ ನೋಡ್ತಾರಲ್ವಾ. ಅಲ್ಲಮ್ಮ ಗುರುಗಳಿದ್ದಾರೆ, ಈಚೆಗೆ ಗುರು ಯಾರು ಇರ್ಲೇಬೇಕಲ್ಲ, ಗುರು ಇದ್ದಾರೆ ಅದೇ ಅದು ಗೊತ್ತಿಲ್ಲ. ಅದನ್ನೇ ಅವರು ಅದೇ ಸತೀಶ್ ಅವರು ಅದನ್ನೇ ಹೇಳಿದ್ದು, ಇವರ ಹಿಂದೆ ಇವರನ್ನ ಇಂತಹ ಹೆಣ್ಮಕ್ಳನ್ನೆಲ್ಲ ಪಾಪ ಈ ತರ ಪ್ರಚೋದನೆ ಮಾಡಿದಾಗ ಬೆನ್ ತಟ್ಟಿ ಕಳಿಸ್ತಾರೆ. ಹಾಗಾದ್ರೆ ಅಂತ ಗುರುಗಳೇನಿದ್ದಾರೆ ಇವರ ಹಿಂದೆ ಈ ತರ ಮಾಡು ಹೋಗು ಗಲಾಟೆ ಮಾಡು ಅಂತೆಲ್ಲ ಕಳಿಸ್ತಾರಲ್ಲ, ಅವರು ತಮ್ಮನೆ ಹೆಣ್ಮಕ್ಳು ಕಳಿಸ್ತಾರ ಅಂತ ಅವ್ರು ಹಾಗೆ ಹೇಳಿದ್ದು. ಹೆಣ್ಮಗಳಾಗಿ ಇಡೀ ರಾಜ್ಯದಾದ್ಯಂತ ಸಂಚಾರ ಮಾಡಿ ಮಾಡ್ತಾ ಇದೆ, ಅದಕ್ಕೆ ಆ ಹುಡುಗಿ ಪರವಾಗಿ ನಾವು ಕೆಲವು ವಿಚಾರದಲ್ಲಿ ಬೆಂಬಲ ಕೊಡ್ಲೇಬೇಕಾಗತ್ತೆ. ಆದ್ರೆ ಹಿಂದೂ ಒಂದು, ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತೀವಿ, ಆದ್ರೆ ಇಲ್ಲಿ ನೋಡ್ತಾರೆ ಹಿಂದೂ ಹಿಂದೂಗಳೇ ಕಚ್ಚಾಡ್ಕೊಳ್ತೀವ್ರು, ಇದೊಂಥರ ನಾವು ಕೂಡ ಅವರು ಕುಕ್ಕೆಗೆ ಬಂದ್ಬಿಟ್ಟು ಸವಾಲ್ ಹಾಕ್ತಾರೆ, ನಾನು ಬರ್ತೀನಿ ಏನ್ ಮಾಡ್ಕೋತೀವಿ ನೋಡು ಅಂತ ನೀವು ಹೇಳಿದ್ರಿ. ಅಂದ್ರೆ ಆತರ ಉದ್ಯೋಗತನ ಯಾರು ಕೂಡ ಮಾಡಬಾರ್ದು, ಅದೊಂದು ಶಿಕ್ಷಕರ ಅದೊಂದು ಶ್ರೀ ಕ್ಷೇತ್ರ, ಅಲ್ಲಿ ಹೋಗ್ಬೇಕಾದ್ರೆ ಅದಕ್ಕೆ ಆದಂತ ಒಂದು ರೀತಿ ನೀತಿ ಇರುತ್ತೆ, ಅವನ್ನೆಲ್ಲ ಸ್ಟಡಿ ಮಾಡ್ಬೇಕು. ಇನ್ನು ವಯಸ್ಸು ಚಿಕ್ಕದಾಗಿರೋದ್ರಿಂದ ಈಗ ಸ್ವಲ್ಪ ಒಂದು ಆರ್ಬಿಟ್ ಜಾಸ್ತಿ ಇರುತ್ತೆ, ಇದನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸವನ್ನ ಆಕೆ ಮತ್ತು ಅಲ್ಲಿರ್ತಕ್ಕಂಥ ಶಾಸಕರು ಸೂಕ್ಷ್ಮ ಅರ್ಥ ಮಾಡ್ಕೋಬೇಕು ಸರ್. ಈಗ ನೋಡಿ ನೀವು ಹೇಳಿದ ಹಾಗೆ ಒಂದೇ ಒಂದೇ ವಿಚಾರದ ಬಗ್ಗೆ ಹೋರಾಡುವಂತವರು ಮತ್ತು ಹಿಂದುತ್ವದ ಬಗ್ಗೆ ಹೋರಾಡುವಂತ ಕಾರ್ಯಕರ್ತರುಗಳೇ ಕಿತ್ತಾಡ್ಕೊಂಡಿದ್ದಾರೆ. ಇದೇ ಏನಾದ್ರೂ ಅನ್ಯ ಧರ್ಮೀಯರೇನಾದ್ರೂ ಈ ವಿಚಾರವಾಗಿ ಕಿತ್ತಾಡ್ಕೊಂಡಿದ್ರೆ ಇದರ ವಿಚಾರ ಇದು ಇದು ಅದು ಎಷ್ಟು ಒಂದು ಜ್ವಾಲಾಗ್ನಿ ಆಗ್ಬಿಡ್ತಿತ್ತು ಆ ಭಾಗದಲ್ಲೆಲ್ಲ. ಜನ ಇಂಥ ವಿಚಾರಗಳಲ್ಲಿ ಇವ್ರುಗಳು ಕಿತ್ತಾಡ್ಕೊಂಡು ನಾನು ಹೇಳ್ತಿರೋದು ಯಾವ್ದೋ ವಿಚಾರಕ್ಕೆ ಜನಸಾಮಾನ್ಯರು ತತ್ತರಿಸಬೇಕು, ಅಲ್ಲಿ ಬರುವ ಭಕ್ತಾದಿಗಳು ತತ್ತರಿಸಬೇಕಾ? ಅಲ್ಲಮ್ಮ ಒಂದ್ ನಿಮಿಷ, ತಮ್ಮನ್ನು ಹೇಳ್ತೀನಿ, ನನ್ಗೆ ಗೊತ್ತಿರೋ ಹಾಗೇನೆ ಆ ತರ ಘಟನೆಗಳು ಬೇರೆ ಬೇರೆ ಧರ್ಮದವರಲ್ಲೂ ಕೂಡ ಅವೆಲ್ಲ ನಡೆದಿದೆ. ಹೌದು, ನಾನು ತುಂಬಾ ಸೂಕ್ಷ್ಮ ಆಗ್ಬಿಟ್ಟಿದೆ ಕರಾವಳಿ ಭಾಗ. ಇಂಥ ಸಂದರ್ಭದಲ್ಲಿ ನೀವುಗಳು ಮತ್ತೂ ಕಿತ್ತಾಡ್ಕೊಂಡು ಮತ್ತಷ್ಟು ಅದನ್ನ ಉದ್ವಿಗ್ನಕ್ಕೆ ಒಳಗ್ ಮಾಡಬೇಡಿ ಅಲ್ವಾ? ಖಂಡಿತ ಖಂಡಿತ, ಆತರ ಏಕಂ ದಿಢೀರ್ ಅಲ್ಲಿಗೆ ಹೋಗಿ ನಾನು ಹೇಳ್ತೀನಲ್ಲ, ಅದು ಯಾಕೆ ನನಗೆ ಅದು ಒಪ್ಪಿಗೆ ಆಗ್ತಾ ಇಲ್ಲ. ಈ ಹೆಣ್ಮಗಳಿಗೆ ಅದೇ ಹೇಳಿದಲ್ಲ, ಒಳ್ಳೇದ್ ಮಾಡ್ಬೇಕು ಅನ್ನೋ ಗುರಿ ಇದೆ, ಸರಿಯಾಗಿರ್ತಕ್ಕಂಥ ಗುರುಗಳನ್ನ ಇಟ್ಕೊಂಡು ಅಂದ್ರೆ ಗುರು ಅಂತ ಗುರು ಇಟ್ಕೊಂಡು ಎಲ್ಲ ಕೆಲಸ. ಗುರಿ ಇದ್ದವರಿಗೆ ತಾಳ್ಮೆ ಇಲ್ಲೇ ಇದ್ರೆ ಹೆಂಗೆ ಸರ್? ತಾಳ್ಮೆನೇ ಇಲ್ವಲ್ಲ ಸರ್ ಅವ್ರಿಗೆ? ತಾಳ್ಮೆ ಅನ್ನೋದನ್ನ ತಗೋಬೇಕು, ತಾಳ್ಮೆ ಅನ್ನೋದನ್ನ ತಗೋಬೇಕು. ಅದಕ್ಕೆ ಗುರಿ ಇಲ್ಲ ಅಂತ ನಾನು ಅದಕ್ಕೆ ಹೇಳಿದ್ದು. ಅದೇ ಅದಕ್ಕೆ ಗುರಿ ಇಲ್ಲ ಅಂತ ಹೇಳಕ್ ಅನೇಕ ಕಾರಣಗಳಿದ್ದಾವೆ. ಅವ್ರ ಭಾಷಣ ಕೇಳಿದೀನಿ ನಾನು, ಹುಡುಗಿ ಹೇಳ್ತಾರೆ, ನಾನು ತೋರಿಸ್ತೀವಿ ಈಗ ಒಂದ್ 5 ನಿಮಿಷದ ಹಿಂದೆ ಅಷ್ಟೇ, ಅವ್ರು ಹೇಳ್ತಾರೆ ನಮ್ ಮೇಲೆ ಕೇಸ್ ಬಿದ್ದಷ್ಟು ನಾವು ಡಿಗ್ರಿ ತಗೊಂಡಂಗೆ ಅದು ನಮ್ಗೆ ನಾವು ಮತ್ತಷ್ಟು ಅದ್ರಲ್ಲಿ ಪ್ರವೀಣರಾಗ್ತೀವಿ. ಹಾಗಾದ್ರೆ ಹಿಂದೂ ಕಾರ್ಯಕರ್ತರು ಗಲಾಟೆ ಮಾಡ್ಬೇಕು, ಕೇಸ್ ದಾಖಲಿಸ್ಕೊಂಡ್ರೆ ಮಾತ್ರ ಅವ್ರು ಅರ್ಹರ? ಹಾಗಾದ್ರೆ ಅವ್ರು ಅದೇ ಡಿಗ್ರಿನ ಅವ್ರಿಗೆ ಏನ್ ಹೇಳ್ತಾರೆ ಸರ್ ಇವರು, ಏನ್ ಹೇಳ್ತಾರೆ ಇವರು? ಒಪ್ಪದಿರುವ ಅನೇಕ ವಿಚಾರಗಳಿದಾವೆ. ಯಾಕೆ ನೀವು ತಿಳಿ ಹೇಳ್ಬಹುದು, ಓಕೆ ನೀವು ಈ ದಾರಿಗೆ ಹೋಗ್ತಾ ಇದ್ದೀರಾ, ನಿಮ್ಮ ಕಾಳಜಿ ಓಕೆ, ಆದ್ರೆ ನೀವು ಮಾತಾಡುವಂತ ರೀತಿ ಸರಿಯಾಗ್ಬೇಕು ಅಂತ ಎಲ್ಲ ಹೇಳ್ಬೇಕು ಅಂತ ನಾನು ಕೇಳ್ತಿರೋದು ಅಷ್ಟೇ. ಆದ್ರೆ ಈಗ ಅವರು ಜೈಲಲ್ಲಿ ಇರೋದ್ರಿಂದ ಫೋನ್ ಎಲ್ಲ ಸೀಸ್ ಆಗಿರುತ್ತೆ, ಹೀಗಾಗಿ ಮಾತಾಡ್ಲಿಕ್ಕೆ ಅಲ್ಲ. ಹೊರಗಡೆ ಬಂದ್ಮೇಲೆ ಖಂಡಿತವಾಗ್ಲೂ ಹೇಳ್ತೀನಿ,
ಖಂಡಿತವಾಗಿ ಹೇಳ್ತೀನಿ, ಏನಮ್ಮ ಯಾತಕ್ಕೆ ಈ ತರ ನಡ್ಕೊಂಡು ಈ ವಯಸ್ಸಲ್ಲಿ ನಿಮ್ಗೆ ಇಷ್ಟೊಂದು ಬಿ ಪಿ ಇದೆಯಾ ಕೇಳಬೇಕಾಗತ್ತೆ. ಇಲ್ಲ ಇಲ್ಲ ನಿಜ ಹೇಳ್ತೀನಿ, ಬಟ್ ಆದ್ರೆ ಆ ಒಂದು ಕಿಟ್ಟಿಗೆ ನೋಡಿ ಅಮ್ಮ, ಕಿಟ್ಟಿಗಳು ಒಂದು ಹೆಣ್ಣು ಹಂಗ ಹೋಗುತ್ತೆ ನುಗ್ಗತ್ತೆ ಅಂತಂದ್ರೆ ಧೈರ್ಯದ ಬಗ್ಗೆ ನಾವು ಮಾತಾಡ್ತಿಲ್ಲ ಸರ್, ಬಟ್ ರೀತಿ ಚೇಂಜ್ ಆಗ್ಬೇಕು ಸರ್. ರೀತಿ ಚೇಂಜ್ ಆಗಿಲ್ಲ ಅಂದ್ರೆ ಇಂತ ಪ್ರಕರಣಗಳು ಮತ್ತೆ ಮತ್ತೆ ಘಟಿಸ್ತವೆ. ಥ್ಯಾಂಕ್ ಯು ರಮೇಶ್ ಅವರೇ ಕರೆ ಮಾಡೋದಕ್ಕಾಗಿ. ಪ್ರವೀಣ್ ಅಂತ ಕರೆ ಮಾಡಿದ್ರೆ ತಮಿಳುನಾಡಿನಿಂದ. ನಮಸ್ಕಾರ. ನಮಸ್ಕಾರ ಪ್ರವೀಣ್ ಅವರೇ. ನಮಸ್ಕಾರ ಹೇಳಿ. ಹಲೋ ಮಾತಾಡಿ ಪ್ರವೀಣ್. ಹಲೋ ಹಲೋ ಪ್ರವೀಣ್ ಅವರೇ ಮಾತಾಡಿ ಮಾತಾಡಿ, ಏನ್ ಹೇಳ್ತೀರಾ ಹೇಳಿ. ಹಲೋ ಹೇಳಿ ಹೇಳಿ. ಓಕೆ, ಕಾಲ್ ಕಟ್ ಆಗಿದೆ, ಸಂಪರ್ಕ ಸಾಧ್ಯವಾಗಲಿಲ್ಲ. ಕಾಲ್ ಮಾಡಿ ವೀಕ್ಷಕರೇ, ನನಗೆ ಅಂದ್ರೆ ಈಗ ಒಂದು ದ್ವಂದ್ವ ನಿಲುವನ್ನ ಇಟ್ಕೊಂಡು ನಾವು ವಿಚಾರಗಳನ್ನ ಪ್ರತಿಪಾದಿಸ್ತೀವಿ ಅನ್ನೋದು ಇದು ತುಂಬಾನೇ ತಪ್ಪು. ಯಾಕಂದ್ರೆ ನಿಮ್ಮ ವಿಚಾರದಲ್ಲಿ ಒಂದು ಸ್ಪಷ್ಟತೆ ಬೇಕು, ಒಂದು ಗುರಿ ಇರಬೇಕು. ಏನ್ ಗುರಿ? ನೀವು ಹಿಂದೂ ಪರ ಹೋರಾಟಗಾರರ, ಹಿಂದುತ್ವವನ್ನ ಉಳಿಸ್ಬೇಕು ಅಥವಾ ಹಿಂದೂಗಳಿಗೆ ನಾವು ರಕ್ಷಣೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಹೋರಾಟ ಮಾಡ್ತೀವಿ, ಅವ್ರಿಗೆ ಅನ್ಯಾಯ ಆದಾಗ ನಾವು ಬೀದಿಗಿಳಿತೀವಿ ಅಂತಿದ್ದೀರಾ? ಇಂಥ ಸದುದ್ದೇಶದಿಂದ ನೀವು ಹೋರಾಟ ಮಾಡ್ತಾ ಇದ್ದೀರಾ ಅನ್ನೋದಾದ್ರೆ, ಕೋಮು ಸೌಹಾರ್ದತೆಯನ್ನ ಈಗ ಆಲ್ರೆಡಿ ನಾವಲ್ಲಿ ಅನೇಕ ಬಾರಿ ಕಳ್ಕೊಂಡು ಒಂದಿಷ್ಟು ಏನು ನೊಂದಂತಹ ಕರಾವಳಿ ಭಾಗದಲ್ಲಿ ಮತ್ತೆ ಮತ್ತೆ ನೀವು ಇಂಥ ಗಲಾಟೆಗಳನ್ನ ಮಾಡೋದಕ್ಕೆ ಪ್ರೇರೇಪಿಸ್ತಾರ? ಮತ್ತೆ ಈ ವಿಚಾರವಾಗಿ ಸುಮ್ಸುಮ್ನೆ ಏನೇನೋ ಬಾಯಿಗೆ ಬಂದಂಗೆ ಹರಟೋದಿದೆಯಲ್ಲ, ಅದು ಹಿಂದುತ್ವ ಕುರಿತಂತ ಅದ್ಭುತವಾದಂತಹ ಭಾಷಣ ಅಂತ ಹೇಳೋದಿದೆಯಲ್ಲ, ಇದು ಎಲ್ಲರೂ ಕೂಡ ಇಂಥ ಕೃತ್ಯಗಳಲ್ಲಿ ಸಮಭಾಗಿದಾರರು ಅಂತ ನಾನು ಹೇಳಬಲ್ಲೆ. ಯಾಕಂದ್ರೆ ಅಲ್ಲಿ ಬರೀ ಚೈತ್ರ ಕುಂದಾಪುರ ಅವರು ಅಷ್ಟೇ ಅಲ್ಲ, ಅವ್ರಿಗೆ ಯಾರ್ಯಾರು ಸಪೋರ್ಟ್ ಮಾಡಿ ಎಸ್ ನೀನ್ ಹೀಗೆ ಮಾಡ್ತಾ ಹೋಗು ಅಂತ ಹೇಳ್ತಾರೆ, ಅವರೆಲ್ಲರೂ ಕೂಡ ಅದ್ರಲ್ಲಿ ತಪ್ಪಿತಸ್ತಾರೆ ಅಂತ ಹೇಳ್ತೀನಿ. ಯಾಕಂದ್ರೆ ನೀವು ಹಿಂದುತ್ವದ ಬಗ್ಗೆ ಹೇಳಬೇಕಾದ್ರೆ ನಿಮ್ಮಲ್ಲಿ ಒಂದು ಸ್ಪಷ್ಟತೆ ಬೇಕು, ಒಂದು ತಾಳ್ಮೆ ಇಲ್ಲ, ಯಾರ ಮಾತನ್ನ ಕೇಳಿಸ್ಕೊಳ್ಳುವಂಥದ್ದಿಲ್ಲ. ಹೋಗ್ಬಿಟ್ಟು ನೀವು ಅವರ ಸ್ಥಳದಲ್ಲೇ ಹೋಗ್ಬಿಟ್ಟು ಒಬ್ರಿಗೆ ಅಟ್ಯಾಕ್ ಮಾಡ್ತೀರಾ, ಹೊಡಿ ಬಡಿ ಅಂದ ಸಂಸ್ಕೃತಿಯನ್ನ ನೀವು ಬಿಂಬಿಸಿದಿರಾ, ನೀವು ತೋರಿಸ್ಕೊಟ್ಟಿದ್ದೀರಾ ಅನ್ನೋದಾದ್ರೆ, ಹಿಂದುತ್ವ ಯಾವುದನ್ನು ಇದನ್ನು ಹೇಳಿಲ್ಲ, ಹಿಂದುತ್ವ ಎಲ್ಲೂ ಕೂಡ ಹೊಡೆದಾಡಿ ಅಂತ ಹೇಳಿಲ್ಲ, ಹಿಂದೂ ಸಂಸ್ಕೃತಿ ಇದನ್ನು ಹೇಳಿಲ್ಲ, ಹಿಂದೂ ಸಂಸ್ಕೃತಿ ಎಲ್ಲರೂ ಕೂಡ ಗೌರವಿಸುವಂತ ಸಂಸ್ಕೃತಿ, ವಿಶ್ವಾದ್ಯಂತ ಆ ಒಂದು ಸಂಸ್ಕೃತಿನ ಫಾಲೋ ಮಾಡ್ತಾ ಬರ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ಹಿಂದೂ ಸಂಸ್ಕೃತಿನ ಎಲ್ಲೋ ಒಂದ್ ಕಡೆ ವ್ಯಾಖ್ಯಾನವನ್ನೇ ಬದಲಾಯಿಸೋದಕ್ಕೆ ಹೋಗ್ತಾ ಇದ್ದೀರಾ, ಇಂಥ ನಡೆಯನ್ನ ವಿರೋಧಿಸಬೇಕಾಗತ್ತೆ. ಮಂಜುನಾಥ್ ಅಂತ ಕರೆ ಮಾಡಿದರೆ ಚಾಮರಾಜನಗರದಿಂದ. ನಮಸ್ಕಾರ. ನಮಸ್ಕಾರ ಮೇಡಮ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಮಂಜುನಾಥ್ ಅವರೇ, ಹೇಳಿ. ಮೇಡಮ್ ಇದು ಖಂಡಿತ ತಪ್ಪು. ಅದು ಒಂದು ಪುಣ್ಯ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಶಾಂತಿ ಸೌಹಾರ್ದನ್ನ ಕಾಪಾಡುವಂತ ಒಂದು ತಾಣ ಅದು. ಅಲ್ಲಿ ಹೋಗಿ ಇವ್ರು ಗಲಾಟೆ ಮಾಡ್ತಾರೆ ಅಂದ್ರೆ, ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದು ಹಿಂದುತ್ವದ ಬಗ್ಗೆ ಪ್ರಶ್ನೆ ಮಾಡೋದಾಗ್ಲಿ, ಅಲ್ಲಿ ಹೋಗಿ ಗಲಾಟೆ ಮಾಡೋದಾಗ್ಲಿ ಯಾರು ಇವ್ರಿಗೆ ಕೊಟ್ಟಿರೋದು? ಯಾರ್ಯಾದ್ರು ಕೊಟ್ಟರೆ ಎಲ್ಲರೂ ಒಂದೇ, ದೇವರಲ್ಲಿ ಎಲ್ಲ ಒಂದೇ ಸಮಾನ. ಏನಿದ್ರು ಅವರು ಕೂತು ಚರ್ಚೆ ಮಾಡಿ ತೀರ್ಮಾನಕ್ಕೆ ಬರಬೇಕು. ಈಗ ಅಲ್ಲಿ ಮಠದಲ್ಲಿ ದುಡ್ಡು ತಿಂತ ಇದ್ದಾರೆ, ದೇವಸ್ಥಾನದಲ್ಲಿ ದುಡ್ಡು ತಿಂತ ಇದ್ದಾರೆ ಅಂತ ಆರೋಪಗಳನ್ನ ಒಬ್ರಿಗೊಬ್ರು ಮಾಡ್ತಿದ್ದಾರೆ. ಸರಿಪ್ಪ, ನೀವು ಒಳ್ಳೆ ವಿಚಾರವನ್ನ ಗಮನಿಸಿದಿರಾ, ಆದ್ರೆ ನೀವ್ ಹೇಳದ ಹಾಗೆ ಅದನ್ನ ಚರ್ಚೆ ಮಾಡೋ ವೇದಿಕೆ ಬೀದಿ ಅಲ್ಲ ಅಲ್ವಾ? ಹೌದೌದು, ಖಂಡಿತ. ಓಕೆ ಹೇಳಿ ಹೇಳಿ, ಮತ್ತೇನಿಸುತ್ತೆ ಅವರ ಅವ್ರು ನಡ್ಕೊಂಡಿದ್ ರೀತಿ ಬಗ್ಗೆ ಏನ್ ಹೇಳ್ತೀರಾ? ಆ ರೀತಿ ಅದು ಖಂಡಿತ ಅದು ತಪ್ಪು, ಅದು ಆ ರೀತಿ ಅವ್ರು ನಡ್ಕೊಬಾರ್ದಾಗಿತ್ತು. ಅದು ತಪ್ಪು, ಅದಕ್ಕೆ ವಿಷಾದಿಸ್ತು ಹಿಂದುತ್ವ, ಅದಕ್ಕೆ ಯಾವತ್ತು ಅವಕಾಶ ಕೊಡಲ್ಲ. ಕರೆಕ್ಟ್. ಹಿಂದುತ್ವ ಅನ್ನೋ ಒಂದು ಸಂಪ್ರದಾಯ ಎಲ್ಲ ಅದನ್ನ ನಿಯಮನ ಗಾಳಿ ತೋರಿದಾರೆ ಅವರು. ಖಂಡಿತ ತಪ್ಪು, ಅವ್ರಿಗೆ ನ್ಯಾಯಾಂಗ ಬಂಧನ ಆಗಿದೆ. ಅದಕ್ಕೆ ಇನ್ಯಾರು ಅವರು ಎಚ್ಚರಿಸಿಕೊಂಡು ಹಿಂದುತ್ವದ ಬಗ್ಗೆ ಮಾತಾಡಬೇಕಾದ್ರೆ ಯಾವಾಗೂ ಭಾವನೆಗಳನ್ನ ಇದ್ ಮಾಡ್ಬೇಕು. ಖಂಡಿತ ಇನ್ನು ಮುಂದಾದ್ರೂ ಅವರು ಬುದ್ಧಿ ಕಲಿಯರಿ ಅಂತ ಹೇಳಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ ಮಂಜುನಾಥ್ ಅವರೇ. ಎಸ್, ಏನಾದ್ರೂ ಬದಲಾಗಬೇಕು ಎಲ್ಲರೂ ಕೂಡ ನಿರೀಕ್ಷೆ ಅಂದ್ರೆ, ಒಂದು ಲಿಮಿಟ್ ದಾರಿ ಅಥವಾ ಒಂದು ಮಿತಿಯನ್ನ ಮೀರಿ ನೀವು ನಡೆದುಕೊಳ್ತಾ ಇದ್ದೀರಾ, ಸಾಮಾಜಿಕ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ಎಸ್, ಸೋಮಶೇಖರ್ ರೆಡ್ಡಿ ಅಂತ ಕರೆ ಮಾಡಿದ್ದಾರೆ ಕೋಲಾರದಿಂದ. ನಮಸ್ಕಾರ. ನಮಸ್ಕಾರ ಮೇಡಮ್, ಹೇಳಿ ಸರ್. ಇವತ್ತು ಏನು ಇತ್ತು, ಇವರ ವೈಯಕ್ತಿಕವಾಗಿ ಇವರ ಒಳಗುಟ್ಟು ಏನಿತ್ತು ಏನೋ ಗೊತ್ತಿಲ್ಲ. ಇವತ್ತು ಹಿಂದೂ ಸಮಾಜ ತಲೆ ತಗ್ಗಿಸುವಂತ ಕೆಲಸ ಮಾಡ್ತಿದ್ದಾರೆ ಇವರಿಬ್ಬರ ಕಡೆಯಿಂದಲೂ. ಓಕೆ ಓಕೆ ಓಕೆ. ಇವರಿಬ್ಬರೂ ವಾಟ್ಸಪ್ ಗಳಲ್ಲಿ ಇವರ ಮುಂದೆ ಏನಿತ್ತು ಏನೋ ಗೊತ್ತಿಲ್ಲ, ಇವರ ವೈಯಕ್ತಿಕವಾದ ವಿಚಾರಗಳು. ನೀವು ಕುಕ್ಕೆಗೆ ಬನ್ನಿ ನೋಡ್ಕೊಂತೀವಿ ಅಂತ ಅವ್ರ ಹುಡುಗರು, ಇವತ್ತು ನೀವು ಕುಂದಾಪುರಕ್ ಬನ್ನಿ ಅಂತ ನೋಡ್ಕೊಂತೀವಿ ಅಂತ ಚೈತ್ರಕ್ಕನ ಹುಡುಗರು. ಹೌದೌದು, ಇವರಿಬ್ಬರು ಒಂದು ವಾಸ್ತವ ನಡೆದು ಇವರ ವೈಯಕ್ತಿಕವಾಗಿ ಇವತ್ತು ಇವರ ವಿಚಾರಕ್ಕೆ ಇವತ್ತು ಹಿಂದೂ ಸಮಾಜ ತಲೆ ತಗ್ಗಿಸುವಂತ ಕೆಲಸ ಮಾಡ್ತಿದ್ದಾರೆ ಅವರು. ಇವರಿಬ್ಬರದು ಒಂದೇ ಸಿದ್ಧಾಂತ, ಇವರೊಂಥರ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ.
ಅದು ಇವರಿಬ್ಬರ ಒಂದು ಇವ್ರಿಗೂ ಚೈತ್ರ ಕುಂದಾಪುರವರೆಗೂ ಆಗೊಂದು ಕುಕ್ಕೆ ಸುಬ್ರಹ್ಮಣ್ಯದ ವಿಚಾರ ಬೇಕಾಗಿರ್ಲಿಲ್ಲ. ಇವರು ಒಂದು ಹುಡುಗನನ್ನ ಅವರ ಇದರನ್ನ ದಾಟಿ ಅವರ ಹತೋಟಿಯನ್ನ ಮೀರಿ ಇವರು ಅದೇ ಏಪಿ ಇವತ್ತು ಏನು ಗುರುಪ್ರಸಾದ್ ಅವ್ರ ಬಿದ್ದಿದೆಯಲ್ಲ ಪೆಟ್ಟು ಅದೇ ಪೆಟ್ಟು ಇವತ್ತು ಇವ್ರಿಗೆ ಬಿದ್ದಿದ್ರೆ ಇವರು ಬೇರೆ ರೀತಿಯಲ್ಲಿ ಎಷ್ಟು ಇದಿದೆಯೋ ಎಲ್ಲಾ ಬಳಸ್ಕೊಂಡು ಗಲಾಟೆ ಮಾಡ್ತಾ ಇದ್ರು ಅದೇ ಏಪಿ ಇವತ್ತು ಇವ್ರಿಗೆ ಬಿದ್ದಿದ್ರು. ನಿಜ 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 ತಪ್ಪು ಯಾರೇ ಹೊಡೆಯೋದು ಬಡಿಯೋದು ಎಲ್ಲ ತಪ್ಪದು. ತುಪ್ಪಂತ ಇವತ್ತು ಹಿಂದೂ ಮಹಾಸಭಾದಲ್ಲಿ ಕರೆಂತ್ರ ಇರ್ಬೋದು ದೊಡ್ಡದ ಇವತ್ತು ಯಾರು ಅದ್ರ ಬಗ್ಗೆ ತುಟಿ ಹಿಡಿತಾ ಇಲ್ಲ. ಮತ್ತೆ ಏನ್ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಚೈತ್ರಕ್ಕನ ಪರ ನಾನು ಗುರು ಅಣ್ಣನ ಪರ ಅಂತ ಇವತ್ತು ಎಲ್ಲ ಜನ ಮುಂದೆ ಇದರಲ್ಲಿ ಎರಡು ಡಿವೈಡ್ ಆಗಿ ಎರಡು ಪಂಥಗಳಾಗ್ತಿದ್ದಾರೆ. ನಿಜ 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 ಇದು ಯಾವ್ದೂ ಅವಶ್ಯಕ ಇದು ಬೇರೆ ಅಂದ್ರೆ ಓವರ್ಆಲ್ ಆಗಿ ಇದು ನೀವು ಹೇಳಿದಂಗೆ ಹಿಂದೂ ಹೋರಾಟದ ಮೇಲೆ ಒಂದ್ ರೀತಿ ಪ್ರಭಾವ ಬೀರುತ್ತೆ. ಈ ರೀತಿ ಪಂಗಡಗಳನ್ನು ಮಾಡ್ತಾ ಹೋಗ್ಬಿಟ್ರೆ ಅಲ್ವಾ ಒಗ್ಗಟ್ಟು ಒಡೆದೋಗುತ್ತೆ. ಥ್ಯಾಂಕ್ ಯು ಸೋಮಶೇಖರ್ ರೆಡ್ಡಿ ಅವರೇ ಕರೆ ಮಾಡೋದಕ್ಕಾಗಿ. ಲೋಕೇಶ್ ಅಂತ ಕರೆ ಮಾಡಿದ್ರೆ ಶಿವಮೊಗ್ಗದಿಂದ. ನಮಸ್ಕಾರ ಮೇಡಮ್. ಹೇಳಿ ಲೋಕೇಶ್ ಅವರೇ. ಅದೇ ಮೇಡಮ್ ಈ ಹಿಂದುತ್ವ ಅಂತಾರಲ್ಲ, ಹಿಂದುತ್ವ ಯಾವ್ದು ಮೇಡಮ್? ಈಗ ಅದ್ರ ವಿಶ್ಲೇಷಣೆ ನಿಜವಾಗ್ಲೂ ವ್ಯಾಖ್ಯಾನ ಬೇಕೀಗ, ಯಾಕಂದ್ರೆ ಒಬ್ಬೊಬ್ರು ಒಂಥರ ವ್ಯಾಖ್ಯಾನ ಮಾಡ್ತಾ ಇದಾರೆ ಹಿಂದುತ್ವವನ್ನ. ನೀವು ಹೇಳಿದ ಪ್ರಶ್ನೆ ಪ್ರಸ್ತುತ ಈಗ ಸ್ವಾತಂತ್ರ್ಯ ಪೂರ್ವದಿಂದ ನಮ್ ದೇಶ ಯಾವ್ದ್ರಿ ನಂತು ಯಾವತ್ತು ನಮ್ ದೇಶ ಜಾತಿವಾದಿ ದೇಶ ಅಲ್ಲ. ನಮ್ ದೇಶದಲ್ಲಿ ಎಲ್ಲಾ ಜಾತಿಯರು ಇದ್ದಾರೆ. ಹೌದು, ಎಲ್ಲಾ ಧರ್ಮದವರು ಇದ್ದಾರೆ. ಎಲ್ಲಾ ಧರ್ಮನ ಗೌರವಿಸಬೇಕಾದ್ರೆ ನಮ್ ಧರ್ಮ ತಾನೆ. ಹೌದು ಹೌದು ಹೌದು. ಈ ಹಿಂದುತ್ವ ಅನ್ನೋದು ಫಸ್ಟ್ ಧರ್ಮನ ಗೌರವಿಸೋದ್ ಫಸ್ಟ್ ಕಲಿಬೇಕು. ಅದು ಯಾವ್ದೇ ಧರ್ಮ ಇರ್ಲಿ. ಹೌದು ಹೌದು ಹೌದಾ. ಅದ್ ಬಿಟ್ಬಿಟ್ಟು ಇವ್ರ ಜಾತಿ ಧರ್ಮ ಇವ್ರು ಹಿಂದುತ್ವ ಮಾಡಿ ನಿಜವಾಗಿ ಇವ್ರು ಹೋರಾಟ ಮಾಡೋದಾದ್ರೆ ಕಾರ್ಯಕ್ರಮಗಳು ಬಹಳ ಇದಾವ. ಇವತ್ತು ಈಗಾಗಲೇ ನೋಡ್ರಿ ಮೇಡಮ್ ಅವರು, ನಿಮ್ಗೆ ಗೊತ್ತಿದ್ದಂಗೆ ರಾಮಚಂದ್ರಪುರ ಮಠದಲ್ಲಿ ಈಗ ಆಲ್ರೆಡಿ ರಾಮಚಂದ್ರಪುರದ ಸ್ವಾಮೀಜಿ ಮೇಲೆ ಆಗ್ಲೇ ಎಫ್ಐಆರ್ ಆಗಿದೆ. ಅದ್ವಾಗ ಇವ್ರು ಹೋರಾಟ ಮಾಡಲ್ಲ ಹಿಂದುತ್ವ ಮತ್ತಿದ್ದರು. ಬೇರೆ ಎಲ್ಲ ಯಾರ ಕಡೆ ಮೇಲೆ ಎಲ್ಲರೂ ಏನಪ್ಪ ಅಂದ್ರೆ ದೇಶ ತುಂಬಾ ರಗಳೆ ಮಾಡ್ತಾರೆ ಇವ್ರು ಹಿಂದುತ್ವ ಅಂತ ಹೇಳಿ. ಈಗ ಯಾಕೆ ಮಾಡಲ್ಲ? ಈಗ ಮಾಡ್ಬೋದಲ್ಲ. ಇಲ್ಲಿ ಇಲ್ಲಿಲ್ಲ ಹಿಂದುತ್ವ ಬಹಳ ದೊಡ್ಡ ಜನ ಇದಾರೆ. ಬಿಜೆಪಿ ಮುಖಂಡ ಅಂತೂ ಬಹಳಷ್ಟು ಜನ ಹಿಂದುತ್ವ ಅಂತ ಕುಣಿತಾರೆ. ಯಾಕೆ ಮಾಡಲ್ಲ ಅದನ್ನ? ಮಾಡ್ಬೋದಲ್ಲ. ಇದು ಇದು ಅರ್ವಾಗಲ್ವ? ಯಾರಿಗೂ ಒಬ್ರಿಗೆ ಅನ್ಯಾಯ ಆಗಿದೆ ಅಲ್ಲಿ ಮಾಡ್ಬೋದಲ್ಲ. ನಿಜ ನಿಜ ನಿಜ. ಅವರು ಅವರು ಹಿಂದೂನೇ ಅಂತ. ಓಕೆ ಹೌದು ಹೌದು, ಅವರು ಅನ್ಯಾಯಕ್ಕೆ ಒಳಗಾದವ್ರು ಹಿಂದೂನೇ ತಾನೆ. ಹೌದು, ಬೇರೆ ಯಾರಲ್ಲ. ಅವ್ರು ನಮ್ ದೇಶ ನಮ್ ಪ್ರಧಾನ ತಾನೆ. ಅವರು ಅವ್ರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ವಾ? ಯಾಕೆ ಹಿಂದುತ್ವ 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 ಬರೀ ಹಿಂದುತ್ವ ಹಿಡ್ಕೊಂಡು ಹೋದ್ರೆ ಯಾವತ್ತು ಯಾರು ಹೊಟ್ಟೆ ತುಂಬಲ್ಲ, ಯಾವ ಸಾಮಾಜಿಕ ನ್ಯಾಯವನ್ನು ಸಿಗಲ್ಲ ಯಾರಿಗೂ. ಸಿದ್ದರಾಮಯ್ಯ ಹೇಳಿಕೆನ ಪುನರುಚ್ಚರಿಸ್ಬಿಟ್ರಿ ನೀವು ಈಗ. ಹೌದು ನಿಜ. ಓಕೆ ಓಕೆ, ಯಾಕಂದ್ರೆ ನಾವು ಯಾವ್ದೇ ಪಕ್ಷದ ಪಾರ್ಟಿ ಪರವಾಗಿ ಮಾತಾಡೋಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಲೋಕೇಶ್ ಅವರೇ. ರಮೇಶ್ ಅಂತ ಕರೆ ಮಾಡಿದ್ರೆ ಬೆಂಗಳೂರಿಂದ. ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಸರ್. ಈ ಏನೇ ಕೃತ್ಯ ಆಗಿದೆ ಅದನ್ನ ಒಂದು ಒಂದು ರೀತಿಯಲ್ಲಿ ಒಂದು ಹೆಣ್ಣಿನ ಮೇಲೆ ಆದಂತಹ ದೌರ್ಜನ್ಯ ಅದನ್ನ ಖಂಡಿತವಾಗ್ಲೂ ನಾವು ಖಂಡಿಸ್ತೀವಿ. ಒಬ್ಬ ಸಾಮಾನ್ಯ ಭಾರತ ದೇಶದ ಒಂದು ನಾರಿಯ ಮೇಲೆ ಹೆಣ್ಣಿನ ಮೇಲೆ ದೌರ್ಜನ್ಯ ಇಲ್ಲ, ಇದು ಸಂಭಾವಿತ. ಇದು ಏನ್ ನಡಿಬೇಕಾಗಿತ್ತು, ಇದರ ಮಾರ್ಗದರ್ಶನ ಬೇರೆ ಆಗ್ಬೇಕಾಗಿತ್ತು. ಅಲ್ಲಿ ದೌರ್ಜನ್ಯ ಆಗಿರೋದು ಬೇರೆ ವ್ಯಕ್ತಿ ಮೇಲೆ ಸರ್, ಅವ್ರಿಗೇನಾಗಿಲ್ಲ ಮೇಡಮ್. ಯಾವ್ದು ಎರಡು ಕೈಯಿಂದ ಚಪ್ಪಾಳೆ ತಟ್ಟಿದೆ, ಒಂದ್ ಕಡೆಯಿಂದ ಇರ್ಬೋದು ಇರ್ಬೋದು ಇರ್ಬೋದು. ಎರಡು ಗುಂಪು ಯಾರನ್ನ ಸಮರ್ಥಿಸ್ಕೊಳ್ಳಲ್ಲ ನಾನು. ಎಕ್ಸಾಕ್ಟ್ಲಿ ಹೌದು ಹೌದು. ಏಕಾಏಕಿ ಒಬ್ಬ ಪುರುಷನ ಮೇಲೆ ಹಲ್ಲೆ ಮಾಡ್ತಾಳೆ ಅಂದ್ರೆ ಅವಳ ಚಾರಿತ್ರ್ಯವಧೆ ಆಗಿರುತ್ತೆ, ಇಲ್ಲ ಆಕೆಗೆ ಆಡಬಾರದಂತಹ ಒಂದು ತಪ್ಪು ನುಡಿನ ಅವಳು ಮುಂದೆ ಆಡಿರ್ತಾರೆ. ಅದನ್ನ ಯಾವ ಹೆಣ್ಣು ಸಹಿಸ್ಕೊಳಕ್ಕಾಗದ್ರೆ ಅತಿರೇಕಕ್ಕೆ ಹೋಗಿ ತನ್ನ ಒಂದು ಇದನ್ನ ಮರೆತು ಆಕೆ ಮಾಡಿರ್ಬೋದೆ ಬಿಟ್ರೆ ಯಾವುದೇ ಒಂದು ಹೆಣ್ಣಿಗೆ ಅಷ್ಟೊಂದು ಶಕ್ತಿ ಇಲ್ಲ ಮೇಡಮ್. ಯಾವ ಪರಪುರುಷನ ಮುಟ್ಟಿ ಆತನ ಮೇಲೆ ಹಾಸ್ ಮಾಡಕ್ಕಾಗತ್ತಾ ಸರ್? ಸವಾಲ್ ಹಾಕೊಂಡು ಬಂದಿದ್ದಾರೆ ಅಂತ ಅವರ ಮೂಲಗಳೇ ಹೇಳ್ತಿದ್ದಾವೆ. ಅವ್ರು ಕುಂದಾಪುರದಿಂದ ಕುಕ್ಕೆಗೆ ಸವಾಲ್ ಹಾಕಿ ಬಂದಿದ್ದಾರೆ, ಬರ್ತೀನಿ ನಿನ್ನ ಸ್ಥಾನಕ್ಕೆ, ನೀನ್ ಏನ್ ಮಾಡ್ಕೋತೀಯ ಮಾಡ್ಕೋ ಅಂತ. ಮೇಡಮ್ ನೋಡಿ, ಅವ್ರ ಅದಕ್ ಮುಂಚೆ ಅವ್ರ ಜೊತೆಯಲ್ಲಿ ನಡೆದಂತಹ ವಿಚಾರಧಾರೆಗಳನ್ನ ಫಸ್ಟ್ ತಗೊಳ್ಳಿ. ಆತ ಯಾರೋ ಒಬ್ಬ ವ್ಯಕ್ತಿ ಆಕೆಗೆ ಅವಳ ಪರ್ಸನಲ್ ನಂಬರ್ ಫೋನ್ ಮಾಡಿ ಆಕೆನ ಯಾವ ರೀತಿ ವದೆ ಮಾತನಲ್ಲಿ ಆಡಿದಾನೆ ಅನ್ನೋದ ಒಮ್ಮೆ ಕೇಳಿ. ಏನಿಲ್ಲ, ನಾನು ಕೇಳಿದೀನಿ ಸರ್. ಸರ್ ನಾನು ಕೇಳಿದೀನಿ ಸರ್. ಈ ಮಹಿಳೆ ಸಾವಿರ ಸರಿ ಆ ವ್ಯಕ್ತಿಗೆ ನಾಯಿ 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 ಅಂತಾರೆ, ಸಾವಿರ ಸರಿ ಒಂದು ಕೆಟ್ಟ ಪದವನ್ನ ಬಳಕೆ ಮಾಡ್ತಾರೆ. ಐ ಡೋಂಟ್ ವಾಂಟ್ ಟು ಟೇಕ್ ದಟ್ ವರ್ಡ್ ಹೇಳ್ತಾರೆ. ಹಾಗಾದ್ರೆ ಅದ್ಯಾವ ಸಂಸ್ಕೃತಿ? ಆಡು ಭಾಷೆ ನೋಡಿ ಮೇಡಮ್, ಕೆಲವೊಂದು ಜಾಗದ ಆಡು ಭಾಷೆಗಳು ಆ ರೀತಿ ಇರುತ್ತೆ. ಇವಾಗ ನಮ್ಮ ದೃಷ್ಟಿ ಆ ವ್ಯಕ್ತಿ ಕೂಡ ಅಲ್ಲಿ ಭಾಗದವನೇ ಸರ್. ಆ ವ್ಯಕ್ತಿ ಕೂಡ ಆ ಪದಗಳನ್ನ ಬಳಕೆ ಮಾಡಬಹುದಲ್ವಾ ಸರ್? ಮಾತಾಡೋ ರೀತಿ ಬದಲಾಗಬೇಕಾಗುತ್ತೆ ಸರ್. ನೀವು ಸಮರ್ಥಿಸ್ಕೊಂಡ್ರೆ ನಾನು ಒಪ್ಪಕ್ಕಾಗಲ್ಲ.
ಮೇಡಮ್ ನೋಡಿ, ಅವರ ಆದೇಶಕ್ಕೆ ಆ ವಿಷಯಕ್ಕೆ ಬರ್ತಾರೆ ಅಂದ್ರೆ ಅವ್ರ ಮನಸ್ಸನ್ನು ಎಷ್ಟು ನೋಯಿಸಿರ್ಬೇಕು. ಅವರು ಫೋನ್ ಮಾಡಿ ಏನು ಕೆಟ್ಟದಾಗಿ ಮಾತನಾಡಿಲ್ಲ, ಆ ವ್ಯಕ್ತಿ ಫೋನ್ ಮಾಡಿ ಒಂದು ಕ್ಲಾರಿಫಿಕೇಶನ್ ಕೇಳೋದಕ್ಕೆ ಮುಂದಾಗ್ತಾರೆ. ಆ ವ್ಯಕ್ತಿಗೆ ಬಾಯಿ ಬಿಡೋದಕ್ಕೆ ಬಿಡೋದಿಲ್ಲ ಈ ಮಹಿಳೆ. ಈ ಮಹಿಳೆ ಮಾತಾಡ್ತಾನೆ ಹೋಗ್ತಾರೆ, ತಾವೇ ಮಾತಾಡ್ತಾ ಹೋಗ್ತಾರೆ, ಬಾಯಿ ಬಂದಂಗ ಹರಡ್ತಾರೆ. ಇದರ ಹಿಂದೆ ಯಾವ್ದೋ ಒಂದು ದೊಡ್ಡ ಷಡ್ಯಂತ್ರ ಇದೆ. ಆ ಷಡ್ಯಂತ್ರ ಏನಂತ ಕಂಡುಹಿಡಬೇಕು. ಆದ್ರೆ ಅಲ್ಲಿವರೆಗೂ ಇವ್ರನ್ನ ಸಮರ್ಸ್ಕೊಳಕ್ ಆಗಲ್ಲ ಸರ್. ಹೊಡೆದಿದ್ದು ತಪ್ಪಲ್ವಾ? ಅವ್ರು ಗುಂಪು ಕಟ್ಕೊಂಡು ಬಂದು ಯಾರ್ದೇ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಆ ವ್ಯಕ್ತಿಯಲ್ಲಿ ಗುರುರಾಜ್ ಪಂಜ ಅಲ್ಲ, ಬೇರೆ ಯಾವ ವ್ಯಕ್ತಿ ಇದ್ರು ಕೂಡ ತಪ್ಪೆ. ಇಬ್ಬರ ಉದ್ದೇಶಗಳು ಒಂದೇ, ಭಾರತದ ಸನಾತನ ಧರ್ಮ ಹಿಂದೂ ಧರ್ಮದ ಜಾಗೃತಿಗೊಳಿಸುವಂತಹ ಇಬ್ಬರು ನಾಯಕರು ತಮ್ಮಲ್ಲೇ ಒಂದು ವಿಚಾರ ಬರುತ್ತೆ ಅಂದಾಗ ಅದ್ರ ಹಿಂದೆ ಯಾರೋ ಒಬ್ರು ಷಡ್ಯಂತ್ರ ಕಾಣದ ಕೈ ಕೆಲಸ ಮಾಡ್ತಾ ಇರೋದ್ನ ನಮಗೂ ಅರ್ಥ ಆಗುತ್ತೆ. ಓಕೆ ಸಮೇಶ್ ಅವರೇ, ಒಂದೇ ಪ್ರಶ್ನೆ ಕೇಳ್ತೀನಿ ಸರ್. ಇಬ್ರು ಕೂಡ ಒಂದೇ ಗುರಿ ಅತ್ತ ಹೋಗ್ತಾ ಇದ್ದಾರೆ. ಈಗ ನಾವು ಒಂದೇ ವಿಚಾರವಾಗಿ ಇಬ್ರು ಕೂಡ ಹೋರಾಡ್ತಾ ಇದೀವಿ ಅಂದಾಗ ಯಾರೋ ನಮ್ಮ ಮಧ್ಯದಲ್ಲಿ ಬಂದು ಪಿತೂರಿ ಹಾಕ್ತಾರೆ ಅಂತಂದ್ರೆ ಇಬ್ರಿಗೂ ಕೂಡ ಗೊತ್ತಾಗೋದಿಲ್ವಾ? ಹಾಗಾದ್ರೆ ಅವ್ರ ಮಕ್ಕಳ ಹಾಗಾದ್ರೆ ನೀವು ಯಾರೋ ಕಾಣದ ಕೈಗಳು ಅಂತ ಬಿಟ್ಟು ಯಾರ ಮೇಲೂ ಅದನ್ನ ಎತ್ತಾಕೋದಲ್ಲ. ಇವ್ರು ನಡೆದುಕೊಂಡಂತ ರೀತಿ ತಪ್ಪಾದ್ರೆ ಇಬ್ರಿಗೂ ಕರೆದು ಬುದ್ಧಿ ಹೇಳಬೇಕಾಗುತ್ತೆ. ದೊಡ್ಡವರು ಸನಾತನ ಧರ್ಮ ಇರ್ಬೋದು, ಹಿಂದೂ ಧರ್ಮವನ್ನ ನಾನು ಆ ಮಾತನ್ನ ಒಪ್ಕೋತೀನಿ. ತಾವೇನು ಹೇಳ್ತಾ ಇದ್ರಾ ಖಂಡಿತವಾಗ್ಲೂ ಅದನ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಆದ್ರೆ ಇದೇ ವಿಚಾರ, ಒಂದು ಧರ್ಮ ಪ್ರಚಾರಕ್ಕಾಗಿ ಒಂದು ಯಾವುದೋ ಒಂದು ಮನೆಯ ಒಂದು ಹೆಣ್ಣು ಇವತ್ತಿನ ದಿನ ಇಡೀ ಸಮಾಜದ ಮುಂದೆ ನನ್ನ ಸನಾತನ ಧರ್ಮದ ಬಗ್ಗೆ ಅಷ್ಟು ದೊಡ್ಡ ದನಿಯಾಗಿ ಪೂರ ಕರ್ನಾಟಕ ರಾಜ್ಯ ವಿಶ್ಲೇಷಣೆ ಮಾಡ್ತಿದ್ದಾರೆ. ರಮೇಶ್ ಅವರೇ, ಅವರಿಗೆ ಪ್ರಚಾರದ ಹುಚ್ಚ ಹಿಡಿದಿದೆ ಅಂತ ವಿಶ್ಲೇಷಣೆ ಮಾಡ್ತಿದ್ದಾರೆ, ಅದಕ್ಕೆ ಏನ್ ಹೇಳ್ತೀರಾ? ಮೇಡಮ್ ಬೇರೆಯವರು ತಗೋಬೋದಿತ್ತಲ್ಲ ಮೇಡಮ್, ಇವತ್ತಿಂದ್ರೆ ನೋಡ್ತಾ ಇದ್ರೆ ಮೂರ್ ದಿವಸ ಮೀಟು ಪ್ರಚಾರಕ್ಕೆ ಏನ್ ನಡೀತದೆ ಆತರ ಆಕೆ ಏನಾರ ನಡ್ಕೊಂಡಿದ್ದಾಳ? ಶ್ರೀ, ನನ್ನ ಸನಾತನ ಧರ್ಮ, ನನ್ನ ಹಿಂದುತ್ವ, ನನ್ನ ದೇಶ, ನನ್ನ ಭಾಷೆ, ನನ್ನ ವಿಚಾರಕ್ಕೆ ತಗೊಂಡು ಆಕೆ ಮಾತಾಡ್ತಾಳೆ, ಅದನ್ನ ನಾವು ಅಪ್ರಿಶಿಯೇಟ್ ಮಾಡ್ಬೇಕೆ. ಒಂದು ಸಣ್ಣ ಇಬ್ಬರಲ್ಲಿ ಆದಂತಹ ಒಂದು ಚಿಕ್ಕ ವಿಚಾರಕ್ಕೆ ಇಷ್ಟು ದೊಡ್ಡ ಒಂದು ಕಟ್ಟಲಾರದ ಬೆಲೆ ಅನ್ನೋ ರೀತಿಯಲ್ಲಿ ಎಲ್ಲರೂ ಸಮಾಜ ತಪ್ಪು ತಪ್ಪೆ ಸರ್. ಯಾರ ಮೇಲೆ ಅಟ್ಯಾಕ್ ಮಾಡಿದ್ರು ತಪ್ಪು, ಬೆದರಿಕೆ, ಅಟ್ಯಾಕ್, ಕೊಲೆ ಬೆದರಿಕೆ ಎಲ್ಲ ತಪ್ಪಾಗುತ್ತೆ. ಸೆಕ್ಷನ್ಗಳು ಜಾರಿ ಆಗ್ತವೆ, ಕೇಸ್ ದಾಖಲಾಗುತ್ತೆ. ಸಣ್ಣ ತಪ್ಪು ಅಂತ ಅನ್ಸಲ್ಲ. ದೊಂಬಿ ಎಬ್ಸಿದ್ದಾರೆ ಇವರಿಂದಾಗಿ ಕುಕ್ಕೆ, ಇಡೀ ಕುಕ್ಕೆ ನಿನ್ನೆ ಇಡೀ ದಿನ ಬಂದ್ ಆಗಿದೆ ದೇವಸ್ಥಾನಕ್ಕೆ. ದೂರದಿಂದ ಊರಿಂದ ಬಂದಂತ ನಮ್ಮ ಭಕ್ತಾದಿಗಳಿಗೆಲ್ಲ ತೊಂದರೆ ಆಗಿದೆ, ಇದಕ್ಕೆ ಯಾರು ಹೊಣೆ? ಥ್ಯಾಂಕ್ ಯು ಕರೆ ಮಾಡಿದ್ರೆ. ಹಾ ಹೇಳಿ. ಅಲ್ಲಮ್ಮ, ಇವಾಗ ಯಾವುದೇ ಒಂದು ಹೆಣ್ಣು ಮಗು ತನ್ನ ಧರ್ಮಕ್ಕೋಸ್ಕರ ಎಷ್ಟು ಜನ ಹೊರಗಡೆ ಬರ್ತಾರೆ ಮೇಡಮ್? ಯಾರೋ ನೂರಲ್ಲಿ ಒಬ್ರು ನನ್ನ ಸನಾತನ ಧರ್ಮ, ನನ್ನ ಹಿಂದುತ್ವ ಅಂತ ಎದೆ ಎತ್ಕೊಂಬರೋರು. ಆಕೆಗೆ ಅಷ್ಟು ತಟ್ಟಿದ್ರು ಕೂಡ ಆಕೆ ಅಷ್ಟು ಆ ಮನೋಬಲದಲ್ಲಿ ಬಂದಿರೋದ್ರೆ ಅವಳು ಮನಸ್ಸು ಎಷ್ಟು ಹೊಂದಿರಬೇಕು. ಆಕೆ ಚರಿತ್ರತೆ ಬಗ್ಗೆ ರಮೇಶ್ ಅವರೇ, ನೊಂದುಕೊಳ್ಳುವಂತದ್ದು ಏನಿಲ್ಲ. ಈಗ ಅವರು ಅವರ ಇಷ್ಟದ ಪ್ರಕಾರ, ಈಗ ಪ್ರತಿಯೊಬ್ಬರಿಗೂ ಅವರದೇ ಆದಂತ ಮನಸ್ಸಿರುತ್ತೆ, ಆಯ್ಕೆಗಳಿರ್ತವೆ. ಅವರು ಆಯ್ಕೆ ಇದು ಹಿಂದೂ ಪರ ಪ್ರಚಾರ ಮಾಡ್ತೀನಿ, ನಾನು ಹೋರಾಟ ಮಾಡ್ತೀನಿ ಅಂತಿರ್ಬೋದು. ಹೋರಾಟ, ನಿಮ್ಮ ಹೋರಾಟ ಯಾವತ್ತು ಕೂಡ ಸಾಮರಸ್ಯವನ್ನ ತಂದಿಡುವಂತ ಹೋರಾಟ ಆಗ್ಬೇಕು ಹೊರತು ನಿಮ್ಮ ಸಾಮರಸ್ಯ ಕದಡುವಂತ ಹೋರಾಟವಾದ್ರೆ ಅದು ಹೋರಾಟವಲ್ಲ, ಅದು ಕುಚೇಷ್ಟೆ ಅಂತ ಆಗುತ್ತೆ. ಸೊ ಹಾಗಾಗಿ ಈಗ ಕುಕ್ಕೇಲಾಗಿದ್ದು ಕೂಡ ಅದೇ ಎರಡು ಗುಂಪುಗಳ ನಡುವೆ ಹೋರಾಟ ಆಗಿರ್ಬೋದು. ಆ ಎರಡು ಗುಂಪುಗಳನ್ನು ಕೂಡ ಸಮರ್ಥಿಸಿಕೊಳ್ತಾ ಇಲ್ಲ ನಾವು ಮಾಧ್ಯಮವಾಗಿ. ತಪ್ಪು ತಪ್ಪೆ, ಗಲಾಟೆ ಮಾಡೋದು, ದೊಂಬಿ ಎಳಿಸುವಂತದ್ದು, ಯಾರಿಗೊಬ್ಬರಿಗೆ ಕರೆ ಮಾಡಿ ಬೆದರಿಕೆ ಹಾಕುವಂತದ್ದು, ಅವಾಚ್ಯ ಶಬ್ದಗಳನ್ನ ನಿಲ್ಲಿಸಿಕೊಂಡು ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿಕೊಂಡು ನಾನು ಸಂಸ್ಕೃತಿ ಬಗ್ಗೆ ಮಾತಾಡ್ತೀನಿ ಅಂದಾಗ ನಿಮ್ಮ ಸಂಸ್ಕೃತಿನ ಕೂಡ ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ಸಮಾಜದಲ್ಲಿ ನೀವು ಸಮಾಜದ ಸ್ವಾಸ್ಥ್ಯಕ್ಕೆ ವಿರುದ್ಧವಾಗಿ ನಡ್ಕೊಳ್ತೀರಾ ಅನ್ನೋದಾದ್ರೆ ನಿಮ್ಮ ಹೋರಾಟಗಳೆಲ್ಲವೂ ಕೂಡ ಗೌಣವಾಗ್ತವೆ. ನಿಮ್ಮ ಹೋರಾಟದ ಜೊತೆ ಜೊತೆಗೆ ನಿಮ್ಮ ನಡವಳಿಕೆ, ನಿಮ್ಮ ಮತ್ತು ಸಂಸ್ಕೃತಿ, ನೀವು ಹೇಗೆ ಸಮಾಜವನ್ನು ಸ್ವೀಕರಿಸ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದು ಚೈತ್ರ ಕುಂದಾಪುರ ಆಗಿರ್ಬೋದು, ಗುರುರಾಜ್ ಪಂಜಾವರಾಗಿರ್ಬೋದು, ಯಾರೇ ಮತ್ತೊಬ್ಬರು ಆಗಿರ್ಬೋದು ಮೂರನೆಯವರು. ಆದರೆ ನೀವು ಒಂದು ಧರ್ಮದ ಹೆಸರು ಹೇಳ್ಕೊಂಡು ಶಾಂತಿ ಕದಡುವಂತ ಕೆಲಸ ಮಾಡ್ತೀರಂದ್ರೆ ತಪ್ಪು. ಸುಧಾಕರ್ ಅಂತ ಕರೆ ಮಾಡಿದ್ದಾರೆ ಉತ್ತರ ಕನ್ನಡದಿಂದ, ನಮಸ್ಕಾರ. ಮೇಡಮ್, ಇಲ್ಲಿ ಏನಾಗ್ತದೆ ಅಂತ ಅಂತಂದ್ರೆ, ಇವ್ರು ಹೀರೋಯಿಸಂ ತೋರ್ಸ್ಲಿಕ್ಕೆ ಹೋಗ್ತಾ ಇದಾರೆ. ವಿಷಯವನ್ನು ಕರೆಕ್ಟ್ ಆಗಿ ತಿಳ್ಕೊಂಡಿರೋದಿಲ್ಲ. ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ, ಏನೇನೋ ಹೇಳ್ತಾರೆ, ಬಟ್ ವಿಷಯ ಏನಂತ ಸರಿಯಾಗಿ ತಿಳ್ಕೊಳ್ದೆ ಬೇರೆಯವ್ರ ಮೇಲೆ ಹಲ್ಲೆ ಮಾಡೋದು ಎಷ್ಟು ಸರಿ? ಹಲ್ಲೆ ಮಾಡಿ ಯಾರೇ ಮಾಡಿದ್ರು ತಪ್ಪೇ. ಅದು ಧರ್ಮದ ಪರವಾಗಿರ್ಲಿ ಯಾವುದೇ ಪರವಾಗಿರ್ಲಿ, ಯಾರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಹೋದಾಗ ತಪ್ಪೇ ಆಗಿರ್ತದೆ. ಅದೇ ಅದನ್ನೇ ಕೇಳ್ತಾ ಇದೀವಿ, ಹಲ್ಲೆ ಮಾಡೋದು ತಪ್ಪಲ್ವಾ? ಅಲ್ವಾ, ಯಾರು ಕಾನೂನನ್ನ ಕೈ ಎತ್ಕೊಳ್ತೀರಾ? ಹಾಗಾದ್ರೆ ನಮ್ ಕಾನೂನಿಗೆ ಬೆಲೆನೇ ಇಲ್ವಾ? ನ್ಯಾಯಕ್ಕೆ ನೀವು ಎಷ್ಟು ಮಟ್ಟಿಗೆ ನೀವು ಬೆಲೆ ಕೊಡ್ತಾ ಇದೀರಾ? ಕಾನೂನಿಗಿಂತ ದೊಡ್ಡವ್ರು ಇಲ್ಲಿ ಯಾರು ಇಲ್ಲ. ಎಕ್ಸಾಕ್ಟ್ಲಿ, ನಿಜ. ಇನ್ನು ಈ ಮಣ್ಣಿನ ಕಾನೂನಿಗೆ ಗೌರವ ಕೊಡದೇ ಇರೋರು, ಅವ್ರು ಯಾರೇ ಆಗಿದ್ರು ಅನ್ಫಿಟ್ ಆಗಿರ್ತಾರೆ, ಇಲ್ಲಿ ಇರ್ಲಿಕ್ಕೆ ಅನ್ಫಿಟ್ ಅವ್ರು. ಓಕೆ ಓಕೆ, ಥ್ಯಾಂಕ್ ಯು. ಗೌರವ ಕೊಡ್ಬೇಕು ಅವ್ರು. ಓಕೆ, ಥ್ಯಾಂಕ್ ಯು ಸುಧಾಕರ್ ಕರೆ ಮಾಡೋದಕ್ಕಾಗಿ. ನ್ಯಾಯಾಂಗದ ವ್ಯವಸ್ಥೆ, ಅಟ್ಲೀಸ್ಟ್ ನೀವು ಸಮಾಜದ ಸ್ವಾಸ್ಥ್ಯವನ್ನು ಕದಡ್ತಾ ಇದ್ದೀರಿ ಅನ್ನುವಂತಹ ಒಂದಿಷ್ಟು ಕೂಡ ಅರಿವಿಲ್ಲ ಅನ್ನೋದಾದ್ರೂ ಕೂಡ ನ್ಯಾಯಾಂಗ ವ್ಯವಸ್ಥೆ ಇದೆ, ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ದು. ನಾವು ಯಾವ್ದನ್ನ ಒಂದು ಬೋಧನೆ ಮಾಡ್ತಿದೀವಿ, ಯಾವ್ದ್ರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ, ನೀವು ಮಾತಾಡಿದನ್ನೆಲ್ಲವನ್ನೂ ಕೂಡ ಅವ್ರು ಕೇಳಲೇಬೇಕು ಅನ್ನುವಂಥ ಒತ್ತಾಯವನ್ನು ನೀವು ಮಾಡೋ ಹಾಗಿಲ್ಲ. ನೀವು ಹೇಳಿದ್ದನ್ನೆಲ್ಲ ಅವ್ರು ಮಾಡಲೇಬೇಕು, ಪಾಲಿಸಲೇಬೇಕು ಅನ್ನುವಂಥ ಒತ್ತಾಯವನ್ನು ಮಾಡೋ ಹಾಗಿಲ್ಲ. ಅವರವರ ಆಯ್ಕೆ, ಅವರವರಿಗೆ
ಚೈತ್ರ ಕುಂದಾಪುರ ಅವರು ಹಿಂದೂ ಪರ ಹೋರಾಟಗಾರ್ತಿಯಾಗಿ ಹಿಂದೂ ಸನಾತನ ಧರ್ಮವನ್ನು ಉಳಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನೋದಾದ್ರೆ ಅದು ಅವರಂತ ಗ್ರೇಟ್ ಯಾರು ಇಲ್ಲ ಅಂತ ನೀವು ಹೇಗೆ ಹೇಳ್ತೀರಾ ಅಂತ ನನ್ನ ಪ್ರಶ್ನೆ. ಬೆಂಗಳೂರಿಂದ ಮಾದೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್ ಅವರೇ. ಹೇಳಿ ಮಾದೇಶ್ ಅವರೇ. ಮೇಡಮ್ ಅವರೇ, ಈಗ ಎಲ್ಲ ಕಡೆನೂ ಬಂದ್ಬಿಟ್ಟು ಜಾತಿ ಜಾತಿ ಅಂತಾರಲ್ಲ ಮೇಡಮ್ ಅವರೇ, ಜಾತಿ ಅಂತಂದಾಗ ಅವರು ಏನ ಪ್ರಾಬ್ಲಮ್ಸ್ ಅದ ಮೇಡಮ್? ಕೊಡಗಿನಲ್ಲಿನ ಒಂದು ಜಾತಿ ಅಂತ ನೋಡಿದ್ರ ಆಗ ಎಲ್ಲ ಕಾಪಾಡ್ಬಿಡ್ತಾನೆ ಮೇಡಮ್ ಅವರೇ. ಹೌದು ಹೌದು ಹೌದು. ಈ ಜಾತಿ ಅನ್ನೋದ್ ಮದ್ದಿತ್ತು ಅಂದ್ಬಿಟ್ಟು ಯಾಕೆ ಮೇಡಮ್ ಅವ್ರೆ ಎಲ್ಲಾರು ತೊಂದ್ರೆ ಮಾಡ್ತಾರೆ? ಅಲ್ಲಿ ಹೋರಾಟ ಏನಿದೆ, ದೇವಸ್ಥಾನ ಸಂಬಂಧಪಟ್ಟಿದ್ದು ಏನಾದ್ರು ಹೋರಾಟ ಇದ್ರೆ ಅದಕ್ಕೆ ಏನಾದ್ರು ಸಹಾಯ ಮಾಡೋದ್ರೆ ನೀವು ಹೋರಾಟ ಮಾಡ್ರಿ. ನಿಜ ನಿಜ ನಿಜ. ನಾನು ಅದನ್ನ ನಾನು ಯಾವಾಗ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಇನ್ನೊಂದ್ ಮೇಡಮ್ ಅವ್ರೆ, ಈಗ ಹೋಗ್ಲಿ ನಾವು ಯಾರು ಅಂತ ಗುರ್ತಿದೆ ಸರ್ಕಾರಕ್ಕೆ? ಆಧಾರ್ ಕಾರ್ಡ್ ಇದೆ, ಪಾನ್ ಕಾರ್ಡ್ ಇದೆ, ಅದು ನಾವು ತಗೊಂಡೋದ್ರೆ ನಮ್ ನಂಬರ್ ಹೇಳಿದ್ರೆ ನಾವು ಯಾರಂತ ನಮ್ಗೆ ಗುರುತಿಸ್ತೀರಾ ನೀವು? ಬಹುಶಃ ಅದೆಲ್ಲ ಇಲ್ಲ. ಆಕಸ್ಮಿಕ ಎಷ್ಟೋ ಇವಾಗ ಮೊನ್ನೆ ನೋಡಿ ಇಲ್ಲೇ ಕೆಂಗೇರಿ ಹತ್ರ ಆಕಸ್ಮಿಕ ಹಣಗಳೆಲ್ಲ ಸಿಗ್ತಾ ಇದ್ವಲ್ಲ ಮೇಡಮ್ ಅವ್ರೆ. ಹೌದು. ಈಗ ನಾವೇ ಯಾರು ಅಂತ ನಮ್ಗೆ ಗುರ್ತಿಲ್ಲ. ನಾವು ಆಧಾರ್ ಕಾರ್ಡ್ ನಮ್ ವಿಳಾಸ ಹೇಳಿದ್ರೆ ನಾವ್ ಯಾರಂತ ನಿಮ್ಗೆ ಗುರ್ತು ಸಿಗುತ್ತೆ. ನಮ್ಮನ್ನ ನಾವು ಗುರುಸ್ಕೊಳ್ಳೋದಕ್ಕಾದ್ರೂ ಒಂದ್ ಒಳ್ಳೆ ರೀತಿಯಲ್ಲಿ ಸರ್ಕಾರ ಆಳ್ಲಿ, ಈ ಇವ್ರು ಆಡಳಿತ ಅವರು ಅದ್ರ ಬಗ್ಗೆ ಧ್ವನಿ ಎತ್ತಲಿ, ನಾವು ಯಾರು ಅಂತ ಎಲ್ಲರಿಗೂ ಹೇಳಲಿ, ನಮಗೆ ಸರ್ಕಾರದಲ್ಲಿ ನಮ್ಮನ್ನ ಗುರುಸ್ಲಿ ಫಸ್ಟ್. ಅಲ್ಲ, ಅಭಿವೃದ್ಧಿ ಕೆಲಸದ ಬಗ್ಗೆ ಮಾತಾಡ್ಲಿ, ನಮಗ್ ಬೇಕಾಗಿರೋ ಕೆಲಸಗಳೇನಿದಾವೆ ಅದನ್ನ ಬೇಕಾದ್ರೆ ಕೇಳಿ. ಈ ತರ ಸುಮ್ನೆ ಧರ್ಮ ಜಾತಿ ಬಗ್ಗೆ ಯಾಕೆ ಜಗಳ ಆಡ್ತಾರೆ? ಇವಾಗ ಧರ್ಮ ಜಾತಿ ಅಂತ ನೀವು ಮಾಡ್ತೀರಾ, ಅದ್ರಿಂದ ನಿಮ್ಗೇನ ಸರ್ಕಾರದವ್ರಿಗಾಗ್ಲಿ ಯಾರು ತೊಂದ್ರೆ, ಚಳುವಳಿಯವ್ರಿಗೇನು ತೊಂದ್ರೆ ಆಗಲ್ಲ ಮೇಡಮ್ ಅವ್ರೆ. ನೋಡಿ, ಪೊಲೀಸ್ನವ್ರು ಬರ್ತಾರೆ, ಏನೋ ತೊಂದ್ರೆ ಆದ್ರೆ ಅಲ್ಲಿ ಅಮಾಯಕರ್ ನೋಡ್ಬಿಟ್ಟು ಹೋಗ್ಬಿಡ್ತಾರೆ. ಯಾಕೆ ಅಂದ್ರೆ ತಪ್ಪು ಮಾಡಿದ್ರೆ ಗೊತ್ತಿರುತ್ತೆ, ಪೊಲೀಸ್ನವ್ರು ಬರ್ತಾರೆ ಓಡಾಗ್ಬಿಡ್ತಾನೆ. ಅಮಾಯಕನ್ ಗೊತ್ತಿರಲ್ಲ ಪೊಲೀಸರು ಎಲ್ಲಿಂದ ಬರ್ತಾನೆ ಅಂತ. ಓ, ಎಷ್ಟೋ ಜನ ನಾನು ಕಂಡಂಗ್ ನೋಡ್ದಂಗೆ ಅವ್ರಿಗೆ ಎಷ್ಟೋ ಜನ ಕೊಡ್ಬಿಟ್ಟೋಗಿದ್ದಾರೆ. ಪೊಲೀಸ್ನವ್ರು ಇವ್ರು ಒಳ್ಳೆಯವ್ರು ಕೆಟ್ಟವ್ರು ನೋಡಕ್ ಆಗಲ್ಲ. ಅವರು ಅವ್ರ ಗಲಾಟೆ ನಿಲ್ಲಿಸ್ಬೇಕು, ಅವ್ರು ಬರ್ತಾರೆ. ಅವ್ರು ಬರೋವಾಗ ಇವರು ಅಮಾಯಕರು ಹೋಗ್ಬೋದು, ಇಲ್ಲ ಅವ್ರ ಚಳುವಳಿ ಮಾಡೋರು ಹೋಗ್ಬೋದು. ಅಲ್ಲಿ ಆಗೋದ್ ಏನ್ ಮೇಡಮ್ ಅವ್ರೆ? ಗಲಾಟೆ ಆಗುತ್ತಲ್ವಾ? ಅಲ್ಲ ಮೇಡಮ್ ಅವ್ರೆ. ಓಕೆ, ಥ್ಯಾಂಕ್ ಯು ಮಾದೇಶ್ ಅವರೇ ಕರೆ ಮಾಡೋದಕ್ಕಾಗಿ. ಚಾಮರಾಜನಗರದಿಂದ ವೆಂಕಟೇಶ್ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ವೆಂಕಟೇಶ್ ಅವರೇ ಹೇಳಿ. ಮೇಡಮ್, ಈಗ ನಿನ್ನೆ ಆಗಿರ್ತಕ್ಕಂತ ಘಟನೆ, ಈ ಚೈತ್ರ ಕುಂದಾಪುರ ಅನ್ನೋರು ಅವರು ತುಂಬಾ ತೀವ್ರವಾಗಿ ಹೋರಾಟ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಒಂದು ಕೋಮು ವಿರುದ್ಧ ಅವರು ಸಂಘರ್ಷಗಳು ಜಾಸ್ತಿ. ಯಾಕಂದ್ರೆ ಸುಮಾರು ಅವ್ರದ್ದು ವಿಡಿಯೋಗಳೆಲ್ಲ ನೋಡಿದೀನಿ, ಟಿವಿಲೆಲ್ಲ ಬರ್ತಾ ಇರ್ತಾರೆ. ಈ ಉತ್ತರ ಕನ್ನಡ ಮತ್ತೆ ದಕ್ಷಿಣ ಕನ್ನಡ ಪ್ರಚೋದನಕಾರಿ ಭಾಷಣದಲ್ಲಿ ಇವರು ತುಂಬಾ ಪ್ರವೀಣರು. ಸಾಮರಸ್ಯ ಕಾಯುವಲ್ಲಿ ಇವರು ತುಂಬಾ ಏನೇನು ಇಲ್ಲ, ಇವರು ಸಾಮರಸ್ಯ ಅಂತಕ್ಕಂಥದ್ದೇ ಇಲ್ಲ. ಇವ್ರದ್ದು ಏನು ಅಂತಂದ್ರೆ ಸನಾತನ ಧರ್ಮ ಅಂತ ಹೇಳ್ತಾರೆ. ಸನಾತನ ಧರ್ಮ ಅಂದ್ರೆ ಏನು? ಇಲ್ಲ, ನೀವು ಜನರಲೈಸ್ ಮಾಡೋದ್ ಬೇಡ. ನಾವು ದಕ್ಷಿಣ ಕನ್ನಡದವರೆಲ್ಲರೂ ಕೂಡ ಹಂಗೆ, ಉತ್ತರ ಕನ್ನಡದವರೆಲ್ಲರೂ ಕೂಡ ಹಂಗೆ ಅಂತ ಯಾರೋ ಒಬ್ಬರು ಆ ಜಿಲ್ಲೆ ಪ್ರತಿನಿಧಿಸೋರು ಆತರ ಮಾಡ್ತಾರೆ ಕಣ್ರಿ. ಮಾಡ್ತಾರೆ ಅಂದ್ರೆ ಇವ್ರು ಎಕ್ಸ್ಪೆಷಲಿ ಇವರು. ಯಾಕಂದ್ರೆ ಇವರನ್ನ ನಿಜವಾಗ್ಲಿ ಪೊಲೀಸ್ ಒಳಗಡೆ ಹಾಕಿರಿಸ್ತಾರೆ. ಯಾಕಂದ್ರೆ ಇವರಿಂದ ಇಂಥವ್ರು ಏನು ಅಂದ್ರೆ ಧರ್ಮದ ಬಗ್ಗೆ ಎಲ್ಲರಿಗೂ ಅವರವ್ರದೇ ಆದ ಧರ್ಮದ ಬಗ್ಗೆ ಇರ್ತದೆ. ಅದಕ್ಕೆ ಒಂದು ಸುಗಮವಾದ ದಾರಿನಲ್ಲಿ ಎಲ್ಲರೂ ಹೋಗ್ಬೇಕು. ಆದ್ರೆ ಈ ನೈತಿಕ ಪೊಲೀಸ್ ಗಿರಿ ಅಂತಿದೆಯಲ್ಲ, ಅವ್ರು ಒಡೆಯಕ್ಕೆ ಯಾರು, ಇವ್ರು ಬೈಯಕ್ ಯಾರು, ಅದೇನು ಅದೆಲ್ಲ ಯಾಕೆ ಈ ತರದನ್ನ ಅವರು ಬಿಡ್ಬೇಕು. ಯಾಕಂದ್ರೆ ಪ್ರಚೋದಕಾರಿ ಭಾಷಣ ಮಾಡೋದಾಗಿರ್ಲಿ ಅಥವಾ ನೈತಿಕ ಪೊಲೀಸ್ ಈಗ ನೆನ್ನೆ ಆಯ್ತಲ್ಲ ಗಲಾಟೆ, ಆ ತರದ್ದ ಮಾಡಕ್ ಹೋಗ್ಬಾರ್ದು. ಯಾಕೆ ಈಗ ಪೊಲೀಸ್ ಇಲ್ವಾ, ಸಂವಿಧಾನ ಇಲ್ವಾ ನಮ್ಗೆ, ಅದಕ್ಕೆ ಅದನ್ನ ರಕ್ಷಣೆ ಮಾಡ್ತಕ್ಕಂತ ಅಧಿಕಾರಿಗಳಿಲ್ವಾ, ಇದ್ರ ಬಗ್ಗೆ ಆಗಿದೆ. ಈಗ ನೀವು ಈ ಕಾರ್ಯಕ್ರಮ ಎಲ್ಲಾರು ಪ್ರೇಕ್ಷಕರಿಗೆ ಎಲ್ಲರಿಗೂ ನೀವು ಅವಕಾಶ ಕೊಟ್ಟು ಮುಕ್ತವಾಗಿ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇದೀರಾ. ಇದು ತುಂಬಾ ಒಳ್ಳೆ ಒಳ್ಳೆ ನಡೆ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆಂಕಟೇಶ್ ಮೂರ್ತಿ ಅವರೇ. ಭುವನ್ ಕುಮಾರ್ ಅಂತ ಕರೆ ಮಾಡಿದರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಸರ್. ಮೇಡಮ್, ನಮ್ಮ ಒಂದು ವಾದ ಏನಂದ್ರೆ ಹಿಂದುತ್ವ ಉಳಿಸಬೇಕು, ಆದ್ರೆ ಈ ಹೊಡಿಬಡಿ ಸಂಸ್ಕೃತಿಯಲ್ಲಿ ಹಿಂದುತ್ವ ಉಳಿಬಾರ್ದು. ನಿಜ ನಿಜ. ಮತ್ತೆ ದೇವಸ್ಥಾನ ಪರಿಸರದಲ್ಲಿ ನಾವು ಹೊಡೆದಾಡ್ತಾ ಹೊಡೆದಾಡ್ಕೊಂಡು ನಾವು ಹಿಂದುತ್ವ ಉಳಿಸ್ತೀವಿ ಅನ್ನೋದು ಯಾವ ನ್ಯಾಯ? ಹೌದೇ, ಅದೇ ನಿಜ. ನಮ್ಮ ಹೊಡೆದಾಟಗಳು ಹೊಡೆದಾಟಗಳು ದೇವರಿಗೆ ನಾವು ಭಯ ಪಡ್ತಾ ಇಲ್ಲ ಅಂದ್ಮೇಲೆ ಮತ್ತೆ ನಿಮ್ ಏನಂಗ್ ಮೇಡಮ್ ನಾವ್ ಅಲ್ಲಿ ಮಾಡ್ಬೇಕು? ಇಂಥ ಸಂಸ್ಕೃತಿನ ಫಸ್ಟ್ ಈ ಸಂಘ ಸಂಸ್ಥೆಯಲ್ಲಿ ತಮ್ಮ ಬೇಡೆಗಳನ್ನ ಬೇಯಿಸ್ಕೊಳ್ಳುವಂತವ್ರು ಇದನ್ನ ನಿಲ್ಲಿಸ್ಬೇಕು. ಹೊಡೆದಾಟ ಬಡದಾಟ ಅನ್ನೋದು ನಾವು ಶಾಂತಿ ಪ್ರಿಯರು, ಹಿಂದುತ್ವವನ್ನು ಬಳಸುವವರು ಶಾಂತಿಯುತವಾಗಿ ಬಳಸ್ಬೇಕು. ನಿಜ ನಿಜ ನಿಜ. ಅದಕ್ಕೆ ಸಾಕಷ್ಟು ಹೋರಾಟ ಮಾರ್ಗಗಳಿವೆ.
ಯಾರೇ ಮಾಡಿದ್ರೇನು ಅವರು ಚೈತ್ರ ಕುಂದಾಪುರ. ನಾನು ಅದೇ ಹೇಳ್ತೀನಿ, ಸನ್ನಡತೆ ಸಭ್ಯತೆ ಸಂಸ್ಕೃತಿನ ಹೇಳುವಂತ ಒಂದು ಧರ್ಮದ ಬಗ್ಗೆ ನೀವು ಹೋರಾಡೋರು, ನೀವುಗಳೇ ಇದನ್ನೆಲ್ಲ ಮರೆತಾಗ ಹೇಗೆ ಅಂತ ಅಲ್ವಾ? ಹೇಗೆ ಅದು ಮತ್ತೆ ನಾವು ಹೋರಾಟ ದೇವರ ಹೆಸರಲ್ಲಿ ಮಾಡ್ತಾ ಇದೀವಿ, ದೇವರ ಸನ್ನಿಧಿ ಒಳಗಡೆ ಹೋರಾಟ, ಗಲಾಟೆಗಳು, ಅವಾಚ್ಯ ಶಬ್ದಗಳು, ಹೊಡೆದಾಟಗಳು ಹೀಗೆಲ್ಲ ಮಾಡುವಾಗ ನಾವು ಯಾರು ಭಯ ಪಡ್ತಿದೀವಿ, ಯಾರು ಬೆಳೆಸ್ತಾ ಇದೀವಿ? ಇದು ಬಹಳ ತಪ್ಪು. ನಿಜ ನಿಜ. ಸಂಘ ಸಂಘದ ಸಂಸ್ಥೆಗಳು ಅವರ ಹೆಸರು ಬೆಳೆ ಬೇಯಿಸ್ಕೊಳ್ಳೋಕೋಸ್ಕರ ಹಿಂದುತ್ವವನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ನನ್ನ ಒಂದು ವೈಯಕ್ತಿಕ ಅನುಭವ. ಓಕೆ, ಥ್ಯಾಂಕ್ ಯು ಭುವನ್ ಕುಮಾರ್ ಅವರೇ. ಈಗ ದೇವಿಕಾ ಅಂತ ಕರೆ ಮಾಡಿದ್ದಾರೆ ಹಾಸನದಿಂದ. ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ದೇವಿಕಾ. ಮೇಡಮ್, ಅದೇ ಸುಬ್ರಹ್ಮಣ್ಯದಲ್ಲಿ ಈಗ ಆಗ್ತಿರೋ ವಿಷಯ, ಚೈತ್ರ ಕುಂದಪ್ಪುರ ಅವ್ರು ಮಾಡಿರೋ ತಪ್ಪು, ಅವರು ಅಲ್ಲಿ ಬಂದು ಗಲಾಟೆ ಮಾಡಿರೋದು, ಅದನ್ನ ನಾವು ವಿಡಿಯೋ ಎಲ್ಲ ಕೇಳಿಸ್ಕೊಂಡಿದೀವಿ. ಅವರು ಅಂದ್ರೆ ಹಿಂದೂ ಸಮಾಜ ಅಂತ ಹೇಳ್ತಾರೆ, ಇಬ್ರು ಹಿಂದೂಗಳೇ, ಹಿಂದೂಗಳಿಗೋಸ್ಕರ ಅವರು ಆತರ ಮಾಡಿದ ತಪ್ಪು. ಅವರು ಅದೇ ವಿಡಿಯೋದಲ್ಲೆಲ್ಲ ಮಾತಾಡ್ತಾರೆ, ಬೇರೆ ಕಡೆ ಭಾಷಣ ಮಾಡುವಾಗ ಒಳ್ಳೊಳ್ಳೆ ಮಾತುಗಳನ್ನ ಹೇಳ್ತಾರೆ ಅವರು. ಅಲ್ಲಿ ಬಂದು ಒಂದ್ ವಿಡಿಯೋ ಆಶೀಶ್ ಕಲ್ಲಾಜೆ ಅವ್ರ ಜೊತೆ ಮಾತಾಡ್ತಾರೆ, ಓ ನೀನ್ ಯಾಕೆ ಕಾಲ್ ಮಾಡ್ತೀಯ, ನಿನ್ನ ಅಮ್ಮನ್ಗ ಅಂತ ಆತರ ಎಲ್ಲ ಬೈತಾರೆ, ಕೆಟ್ಟ ಕೆಟ್ಟ ಪದಗಳನ್ನೆಲ್ಲ ಬೈತಾರೆ. ಈ ತರ ಇರುವಾಗ ಅವರು ಯಾವ ರೀತಿ ಮೇಡಮ್ ಇದು ಒಳ್ಳೆಯವ್ರ ಅಂತ ನಾವು ತಿಳ್ಕೊಳ್ಳೋದು? ಅದೇ ಅದೇ ನಿಜ. ನಾನು ಕೇಳಿಸ್ಕೊಂಡಿದೀನಿ ಅವ್ರ ಭಾಷಣ ಎಲ್ಲ, ನಾನು ಅದೇ ಊರಲ್ಲಿ ಕಾಲೇಜಿಗೆಲ್ಲ ಹೋಗ್ತಿದ್ದೆ, ಗುರುವಣ್ಣ ಏನಂತ ನಮ್ಗೆ ಗೊತ್ತು. ಅವರು ಒಳ್ಳೆ ವ್ಯಕ್ತಿ ಅಂದ್ರೆ ಹಿಂದೂ ಸದಸ್ಯರಾಗಿರೋರು, ಆಮೇಲೆ ಟುಡರ್ ಸೇವಾ ಅಂತ ಒಂದು ಟ್ರಸ್ಟ್ ಅನ್ನೆಲ್ಲ ಓಪನ್ ಮಾಡ್ಕೊಂಡು ಬ್ಲಡ್ ಡೊನೇಷನ್ ಬಡವರಿಗೆಲ್ಲ ಹೆಲ್ಪ್ ಮಾಡೋದು ಅದೆಲ್ಲ ಮಾಡ್ತಾ ಇದಾರೆ ಅವರು. ಅದೇ ಕೊಡಗಲ್ಲೇ ಆಗಿದ್ದಾಗ ಹೋಗಿ ಅಲ್ಲಿ ಹೆಲ್ಪ್ ಮಾಡಿರೋದು ಅದೆಲ್ಲ ನಮ್ಗೆ ಗೊತ್ತು ಅವ್ರು ಏನು ಅಂತ. ಇತರ ಇರುವಾಗ ಅಲ್ಲಿ ಅವ್ರು ಆತರ ಮಾಡಿರೋ ತಪ್ಪು, ಇಬ್ರು ಹಿಂದಾಗಿ ದೇವಸ್ಥಾನದ ಬಗ್ಗೆ, ದೇವಸ್ಥಾನ ಮತ್ತೆ ಮಠ ಒಂದೇ, ಅದನ್ನ ಜನರಲ್ಲಿ ಬೇರೆ ಮನೋಭಾವ ಹುಟ್ಟಿಸೋದೇ ಅವ್ರ ತಪ್ಪು ಅದು. ನಿಜ ನಿಜ. ಇಲ್ಲಿ ಇವರೇ ಒಂದ್ ಏನೋ ಒಂದ್ ರೀತಿಲಿ ಮೆಸೇಜ್ ಕೊಟ್ಟಂಗಾಗತ್ತೆ, ಸುಮ್ನೆ ದೇವಸ್ಥಾನ ಮಠದ ಮಧ್ಯೆ ಈಗ ಏನೇ ವಿವಾದ ಇದ್ರು ಕೂಡ ಅದನ್ನ ಬಗೆಹರಿಸುವಂತ ವೇದಿಕೆ ಬೀದಿ ಜಗಳ ಅಲ್ಲ ಅಲ್ವಾ? ಇವ್ರೇ ಜಗಳ ಮಾಡ್ಕೊಂಡು, ಯಾರು ಹೇಳಿದ್ದು ಇವ್ರಿಗೆ ಜಗಳ ಮಾಡಕ್ಕೆ, ಇವ್ರು ಯಾರು ಹೇಳಿದ್ರು ಅಂತ ಇಬ್ರು ಕೂಡ ಕಿತ್ತಾಡ್ಕೊಂಡ್ರು. ಹೋಗಿ ಕಿತ್ತಾಡ್ಕೊಂಡ್ರೆ ಅಂದ್ರೆ ಏನ್ ಹೇಳಿದ್ರು ಈಗ ಜನಕ್ಕೆ? ಜನ ಮತ್ತೂ ಕೂಡ ಬೇಸರವಾಗಿದ್ದಾರೆ, ಯಾಕಂದ್ರೆ ಯಾವ್ದ ಯಾರಪ್ಪ ಇವ್ರ ಹೋರಾಟಗಾರ, ಇವ್ರು ಅವರವರೇ ಕಿತ್ತಾಡ್ಕೊಳ್ತಾರಲ್ಲ ಅಂತಾರೆ ಈಗ ಜನ. ಸೊ ಒಂದೇನ್ ಸಂದೇಶ ಕೊಟ್ರು ಅಲ್ವಾ? ಹೌದು ಮೇಡಮ್. ಅವರು ಅಲ್ಲಿಂದ ಬಂದು ಗಲಾಟೆ ಅದೇ ಗುಂಡಗಿರಿ ಮಾಡ್ಬೇಕು ಅಂತ ಇರ್ಲಿಲ್ಲ, ಅವ್ರಿಗೆ ಏನಿದ್ರು ಒಂದು ಮಾತಾಡ್ಬೋದಿತ್ತು, ಒಳ್ಳೆ ರೀತಿಲಿ ಮಾತಾಡ್ಬೋದಿತ್ತು ಕುತ್ಕೊಂಡು. ನಿಜ ನಿಜ. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ ದೇವಿಕಾ. ನಮಸ್ಕಾರ. ಹೇಳಿ. ಏನು ಗೊತ್ತಲ್ಲ, ಮೊನ್ನೆ ಒಂದು ನಾ ಮೀಡಿಯಾದಲ್ಲಿ ನೋಡಿದ್ದೆ ಸ್ಟೇಟ್ಮೆಂಟ್, ಗುರುಪ್ರಸಾದ್ ಪಂಜಾ ಅವರು ಒಂದು ರೌಡಿ ಶೀಟರ್ ಅಂತ ಹೇಳಿದ್ದಾರೆ. ರೌಡಿ ಶೀಟರ್ ಅಂತ ಹೇಳಿದಾಗ ಇವರು ಯಾಕೆ ಕಾರಿನಲ್ಲಿ ಬಂದು ರಾಡ್ ಎಲ್ಲ ಇಟ್ಕೊಂಡದ್ದು? ಹೌದು, ಚೈತ್ರ ಅವ್ರ ಕಡೆಯವರು ಅಲ್ವಾ? ಚೈತ್ರ ಅವ್ರ ಕಡೆಯವರು ಯಾಕೆ ಅದು ಅವರು ಹಾಗೆ ಇದ್ದ ಅಂತ ಹೇಳ್ತೀರಾ? ಅದಕ್ಕೆ ಯಾವ್ದೊಂದು ಸ್ಪೀಡ್ ಅಂತ ಹೇಳಿದೆ ನಾನು. ಅಲ್ಲ, ಇದು ಬರುದಾದ್ರೆ ಸರಿ, ಅವ್ರು ಎಲ್ಲಿ ಬೇಕಾದ್ರೂ ಹೋಗ್ಲಿ, ಅಂದ್ರೆ ಬಂದು ಅವರ ಅದು ಅವ್ರು ಬಂದದ್ದು ಬೇರೆ, ಅವರು ಇಲ್ಲಿ ಬಂದು ಮಾತಾಡುದು ಏನು ವಿಷಯ ಏನು ಅಂತ ಗೊತ್ತಾಗ, ಅವ್ರು ಯಾಕೆ ಈಗ ಈ ತರ ಮಾತಾಡ್ತಾರೆ, ಜಗಳ ಮಾಡಿದ್ದು ಬಂದು ಕುಂದಾಪುರದಿಂದ ಕುಕ್ಕೆಗೆ ಬಂದು, ಅದು ದೊಡ್ಡ ವಿಷಯ ಅಲ್ಲ, ಅದು ಸ್ವಲ್ಪ ಎಲ್ಲರ ಜೊತೆ ಸೇರಿ ಚರ್ಚೆ ಮಾಡಿದ್ರೆ ಆಗ್ಬೋದಲ್ಲ. ಹೌದೌದು. ಈಗ ಹಣ ತಿಂತ ಇದಾರೆ ಮಠದಲ್ಲಿ ಅಂತ ಆರೋಪ ಏನಿದೆ, ಅಥವಾ ದೇವಸ್ಥಾನದಲ್ಲಿ ಹಣ ತಿಂತ ಇದಾರೆ ಅಂತ ಏನ್ ಚೈತ್ರ ಆರೋಪ ಮಾಡ್ತಾರೆ, ಈ ಆರೋಪಗಳು ನೀವ್ ಹೇಳ್ದಂಗ ಗಂಭೀರ ಆರೋಪಗಳು. ಮತ್ತ ಅದ್ರ ಜನರ ದುಡ್ಡು, ಅದು ದೇವ್ರಿಗೆ ಸೇರ್ಬೇಕಾದಂತ ದುಡ್ಡು, ಅಭಿವೃದ್ಧಿಗೆ ಆಗ್ಬೇಕಾದಂತ ದುಡ್ಡು ಕೊಳ್ಳೆ ಹೊಡಿತಾ ಇದಾರೆ ಅಂದ್ರೆ ತಪ್ಪೆ, ಅದನ್ನ ನೀವು ಚರ್ಚೆ ಮಾಡ್ಬೇಕಾಗಿದ್ದಂತದ್ದು ಬೇರೆ ಅಲ್ವಾ? ಇವ್ರು ಬಂದ್ಬಿಟ್ಟು ಇವ್ರೇ ಡಿಸೈಡ್ ಮಾಡ್ಕೊಂಡು ಇವ್ರೇ ಕಚ್ಚಾಡ್ತಾರೆ, ಇವ್ರಿ ಪ್ರೂವ್ ಕೂಡ ಹೇಳ್ಕೊಳ್ತಾರೆ ನಾವು ಹಿಂದೂ ಪರ ಹೋರಾಟಗಾರರು, ಹಿಂದೂ ಧರ್ಮನ ಉಳಿಸ್ತೀವಿ ಅಂತ. ಈ ರೀತಿ ನಾವು ಉಳಿಸೋದು ಹಿಂದೂ ಧರ್ಮ ಉಳಿಸ್ತೀವಿ ಹಾಗೆ ಹೇಳ್ತಾರಲ್ಲ, ಅದು ಇದೇನಾ? ಅದು ಎರಡು ಜನಾಂಗ ಒಂದೇ ಕಡೆಯವರು. ಇದು ಇದು ಬೇರೆ ಸಂಘಟನೆ ಆಗಿರ್ಬೋದು, ಅದರಲ್ಲಿ ಹಿಂದೂ ಸಂಘಟನೆ ಬೇರೆ ಸಂಘಟನೆ ಆಗಿರ್ಬೋದು. ನಾನು ಕೂಡ ಒಬ್ಬನೇ ಅಂತ ಹಿಂದೂ, ನಾವು ಈಗ ನನ್ನ ಪಕ್ಕದ ಮನೆಯವ್ರ ಹಿಂದೂ, ನಾವು ಹೋಗಿ ಅವರ ಇದ್ರು ಏನಾದ್ರೂ ಮಾಡಿದ್ರೆ ಅವ್ರು ಬಿಡ್ತಾರ? ಹಾಗೆ ಹಾಗೇನಲ್ಲ, ಒಂದು ಹಿಂದೂ ಸಂಘಟನೆ ಆದ್ರಿಂದ ಎಲ್ಲ ಒಂದೇ ತರ ಇರ್ಬೇಕು. ಹಿಂದೂ ಅಂದ್ರೆ ಇದು ನಾವು ನಮ್ಮ ಒಳಗೊಳಗೆ ಕಚ್ಚಾಡುದು ಅದೆಲ್ಲ ಸರಿಯಾ?
ಥ್ಯಾಂಕ್ ಯು ಥ್ಯಾಂಕ್ ಯು ಮಧುಸೂದನ್ ಕರೆ ಮಾಡೋದಕ್ಕಾಗಿ. ನಾವೇ ಕಚ್ಚಾಡ್ಕೊಳ್ಳೋದು ಸರಿಯಾ ನಿಜ ಅಂದ್ರೆ, ಈಗ ನೀವು ಒಂದೇ ವಿಚಾರದಲ್ಲಿ ನೀವು ಜನರನ್ನ ಸೆಳೆಯೋದಕ್ಕೆ ಹೋಗ್ತಾ ಇದ್ದೀರಾ, ಜನರನ್ನ ಜಾಗೃತಿ ಮೂಡಿಸೋದಕ್ಕೆ ಹೋಗ್ತಾ ಇದ್ದೀರಾ, ಹಿಂದೂ ಅನ್ನೋಂತ ವಿಚಾರದಲ್ಲಿ ನೀವು ನೀವೇ ಕಚ್ಚಾಡ್ತಾ ಇದ್ದೀರಾ. ಅಂದ್ರೆ ಹಿಂದೂ ಪರ ಹೋರಾಟಗಾರರಿಗೆ ನಾನು ಪ್ರಶ್ನೆ ಕೇಳ್ತೀನಿ. ಈಗ ಚೈತ್ರಾ ಕುಂದಾಪುರ ಅವರು ಹೋರಾಟಗಾರ್ತಿ, ಅವರು ಅಷ್ಟು ಹೋರಾಡ್ತಾ ಇದ್ದಾರೆ, ಅವ್ರ ತರ ಹೋರಾಟಕ್ಕೆ ಯಾರು ಬರ್ತಾರೆ, ಅವ್ರು ಗ್ರೇಟ್ ಅಂತ ಹೇಳ್ತಿದ್ರಲ್ಲ, ಹೋರಾಟ ಮಾಡ್ತಿರೋದು ತಪ್ಪು ಅಂತ ಹೇಳ್ತಲ್ಲ, ಹೋರಾಟದ ರೀತಿ ಯಾಕೆ ಬದಲಾಗ್ಬೇಕು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ಅಂತ. ಎಸ್, ಮೈಸೂರಿಂದ ರಾಣಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ರಾಣಿ ಅವರೇ. ಮೇಡಮ್, ಮಠಕ್ಕೂ ಮತ್ತೆ ದೇವಸ್ಥಾನಕ್ಕೂ ಚರ್ಚೆ ಬಗ್ಗೆ ನಾನು ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತು ಮೇಡಮ್. ಹೇಳಿ ಹೇಳಿ ಮೇಡಮ್. ಇದರಿಂದ ಸಾಮಾನ್ಯ ಜನಕ್ಕೆ ತುಂಬಾ ನೋವಾಗ್ತಾ ಇದೆ, ಅವ್ರಿಗೆ ಎಲ್ಲಿ ಮಾಡಿಸ್ಬೇಕು ಅಂತ ಒಂದು ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ. ಆಮೇಲೆ ಎಲ್ಲಾರು ಮಾಡೋದು ಒಂದೇ ಕೆಲಸ ಆದ್ರೂ, ಎಲ್ಲಾರು ಓದೋದು ಒಂದೇ ಬುಕ್ ಆದ್ರೂ, ಬೇರೆ ಬೇರೆ ವಿಧಗಳಲ್ಲಿ ಯಾಕೆ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇದ್ರಿಂದ ನಾವು ಮಠದಲ್ಲಿ ಮಾಡಿಸ್ಬೇಕೋ ದೇವಸ್ಥಾನದಲ್ಲಿ ಮಾಡಿಸ್ಬೇಕೋ, ಆಮೇಲೆ ಅಂತಾರೆ ಸಾಮೂಹಿಕವಾಗಿ ಮಾಡಿದ್ರೆ ನಿಮ್ದೇನು ದೋಷ ಪರಿಹಾರ ಆಗಲ್ಲ ಅಂತ ಒಂದ್ ಕಡೆ ಮಾತಾಡ್ತಾರೆ, ಇನ್ನೊಂದ್ ಕಡೆ ನೀವು ಸಪರೇಟ್ ಆಗಿ ಮಾಡಿಸಿದ್ರೆ ಪರಿಹಾರ ಆಗುತ್ತೆ ಅಂತಾರೆ. ಸಾಮಾನ್ಯ ಜನ ಇದ್ರಿಂದ ಯಾವ್ದಕ್ ಮಾಡಿಸ್ಬೇಕು ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಮೇಡಮ್. ಅದರಿಂದ ಪಾಪ ಬಡವರು ಇರ್ತಾರೆ, ಕೂಲಿನೂ ಮಾಡೋರು ಇರ್ತಾರೆ, ಏನೋ ಒಂದ್ ಕಷ್ಟ ನಮ್ ಪರಿಹಾರ ಆಗುತ್ತೆ ಅನ್ನೋ ತರದಲ್ಲಿ ದೇವಸ್ಥಾನಕ್ಕೂ ಬರ್ತಾರೆ, ಮಠಕ್ಕೂ ಬರ್ತಾರೆ. ಇವ್ರ ಕಿತ್ತಾಟದಲ್ಲಿ ಸಾಮಾನ್ಯ ಜನ ತುಂಬಾ ನೊಂದ್ಕೊಳಂಗ ಆಗ್ತಾ ಇದೆ. ಇದು ಯಾರೇ ಮಾಡಿದ್ರು ಗೌರ್ಮೆಂಟ್ ಕಡೆಯಿಂದ ದತ್ತಿ ಇಲಾಖೆಯಲ್ಲಿ ಇರೋದ್ರಿಂದ ಒಂದ್ ಅವರೇ ಒಂದ್ ರೇಟ್ ಫಿಕ್ಸ್ ಮಾಡಿ, ಮಠದವರು ಮಾಡಿ, ನೀವ್ ದೇವಸ್ಥಾನದವರು ಮಾಡಿ, ಒಂದ್ ರೇಟೇ ಮಾಡಿ, ಒಂದೇ ತರ ಪೂಜೆ ಮಾಡಿ, ಅವಾಗ ಎಲ್ಲಾರು ಸರಿ ಹೋಗುತ್ತೆ. ಈಗ ನೀವ್ ಮಾಡೋದೇ ಜನ ಸೇವೆ ಆದ್ರೆ, ನೀವ್ ಮಾಡೋದೇ ದೇವಸ್ಥಾನಕ್ ಸೇವೆ ಆದ್ರೆ, ಎಲ್ಲಾರು ಒಂದೇ ರೇಟ್ ಫಿಕ್ಸ್ ಮಾಡಿ, ಮಠದಲ್ಲಾರು ಮಾಡಿಸ್ಕೊಳ್ಳಿ, ಅವ್ರು ದೇವಸ್ಥಾನದಲ್ಲೂ ಮಾಡಿಸ್ಕೊಳ್ಳಿ. ಅದೇನಾಗಿದೆ, ಮಠ ಸರ್ಕಾರ ಕೆಳಗಡೆ ಅಂಡರಲ್ಲಿ ಬರೋದಿಲ್ಲ, ಮುಜರಾಯಿ ಇಲಾಖೆ ಅಡಿಯಲ್ಲಿ ಬರೋದು ದೇವಸ್ಥಾನ ಮಾತ್ರ. ಹಾಗಾಗಿ ಸರ್ಕಾರ ಮಠದ ವಿಚಾರಗಳಿಗೆ ಮುಕ್ತಿರ್ಸೋಕ್ ಆಗೋದಿಲ್ಲ. ಹಾಗಾಗಿ ಈ ತರ ಒಂದ್ ಸಮಸ್ಯೆ ಆಗಿದೆ ಅಲ್ಲಿ, ಒಡೆತನದ ಸಮಸ್ಯೆ ಒಂದು. ಎರಡನೇದಾಗಿ ನೀವ್ ಹೇಳ್ದಾಗೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ ರಾಣಿಯವರೇ, ಕನ್ಫ್ಯೂಷನ್ ಆಗ್ತಾ ಇದೆ ನಿಜವಾಗ್ಲೂ. ಇವರು ಹೋರಾಟದ ಮಧ್ಯೆ ಇನ್ನೊಂದು ವಿಚಾರ ಪ್ರಮುಖವಾದಂತ ವಿಚಾರ, ಭಕ್ತರಿಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಹಾಗಾದ್ರೆ ಅದ್ ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಇಬ್ರು ವಾದ ಏನ್ ಮಾಡ್ತಾ ಇದಾರೆ? ಇದರಲ್ಲಿ ಭಕ್ತರು ಮುಂದೆ ಯಾವ ಸೇವೆನ ಎಲ್ಲಿ ಮಾಡಿಸ್ಬೇಕು, ಮಠದಲ್ಲಿ ಮಾಡಿಸ್ಬೇಕಾ, ದೇವಸ್ಥಾನದಲ್ಲಿ ಮಾಡಿಸ್ಬೇಕಾ, ಎಕ್ಸಾಕ್ಟ್ಲಿ ಇದಕ್ಕೆ ಉತ್ತರ ಕೊಡಬೇಕಾದವರು ಕೂಡ ಯಾರು ಈಗ ಈ ಒಂದು ವಿವಾದವನ್ನ ಸೃಷ್ಟಿ ಮಾಡಿದವರು ಅವರೇ ಕೊಡಬೇಕಾಗತ್ತೆ. ಇದಾಗಿತ್ತು ಇವತ್ತಿನ ನಿಮಗಾಗಿ ನೇರ ಪ್ರಸಾರ ಕಾರ್ಯಕ್ರಮ ನ್ಯೂಸ್ ಎಕ್ಸ್ ಕನ್ನಡ ಸುದ್ದಿ ಗದ್ದಲವಲ್ಲ.